ಹಾಯ್ ನಮಸ್ಕಾರ ಎಲ್ಲರಿಗೂ ಕೊರೋನಾ ಹಬ್ಬದ ಹಾರ್ದಿಕ ಎಲ್ಲರಿಗೂ ಶುಭಾಶಯಗಳನ್ನು ಹೇಳುತ್ತಾ ಇವತ್ತು ನಾನು ಏನು ತೊಗೊಂಡು ಬಂದಿನಪ್ಪ ಅಂದ್ರೆ ಒಂದು ಹೊಸ ವಿಡಿಯೋ ತೊಗೊಂಡು ಬಂದೇನೆ. ಏನು ಹೊಸ ವಿಡಿಯೋಪ್ಪ ಅಂಥದ್ದೇನು ವಿಡಿಯೋ ಅದ ಅಂತೀರೇನು? ಇದ್ರೊಳಗೆ ಏನಿಲ್ಲ, ಮೈಕ್ರೋಸಾಫ್ಟ್ ವರ್ಡ್ ಒಳಗಡೆ ಹೋಮ್ ಮೆನು ಅಂತೂ ಆಲ್ರೆಡಿ ನಾನು ಎಕ್ಸ್ಪ್ಲೇನ್ ಮಾಡಿ ವಿಡಿಯೋ ಮಾಡಿ ಬಿಟ್ಟೀನಿ ಯೂಟ್ಯೂಬ್ ಒಳಗಡೆ, ಆ ವಿಡಿಯೋನು ಕೂಡ ಅದ ಆಲ್ರೆಡಿ. ಓಕೆ, ಸಪೋಸ್ ಇವತ್ತೆ ಇನ್ಸರ್ಟ್ ಮೆನು ಒಳಗೆ ಯಾವ ತರ ಇರ್ತದೆ, ಅದ್ರೊಳಗೆ ಏನೇನು ಕೆಲಸ ಮಾಡಬಹುದು, ಇನ್ಸರ್ಟ್ ಮೆನು ಒಳಗೆ ಏನದ ಅಂತ, ಏನು ಸ್ಪೆಷಲ್ ಅದ ಮೈಕ್ರೋಸಾಫ್ಟ್ ವರ್ಡ್, ನಾವು ಯಾವ ಕಲಿಬೇಕು, ಕಂಪ್ಯೂಟರ್ ಅನ್ನೋದು ಯಾಕೆ ಕಲಿಬೇಕಾಗಿರೋದು ಅನ್ನೋದನ್ನ ಇವತ್ತಿನ ಈ ವಿಡಿಯೋ ಕ್ಲಾಸ್ ಒಳಗೆ ನಾನು ಹೇಳ್ಕೊಡ್ತಾ ಇದ್ದೀನಿ. ಮೈಕ್ರೋಸಾಫ್ಟ್ ವರ್ಡ್ ಅನ್ನೋದು ಒಂದು ಬಿಗ್ಗೆಸ್ಟ್ ಅಂದ್ರೆ ಬಹಳ ದೊಡ್ಡ ಒಂದು ಸಾಫ್ಟ್ವೇರ್ ಆಗಿರುತ್ತೆ. ಓಕೆ, ಜಗತ್ತಿನ ಅತ್ಯಂತ ನಂಬರ್ ಒನ್ ಕಂಪನಿ ಅಂದ್ರೆ ಮೈಕ್ರೋಸಾಫ್ಟ್ ಆಫೀಸ್ ವರ್ಡ್ ಅಥವಾ ಮೈಕ್ರೋಸಾಫ್ಟ್ ಕಂಪನಿ ಅಂತ ಕೂಡ ನಾವು ಹೇಳ್ಬೋದು. ಅದರ ಒಳಗಡೆನೆ ನಮ್ಗೆ ಇವತ್ತು ಮೈಕ್ರೋಸಾಫ್ಟ್ ವರ್ಡ್ ಅನ್ನ ಕಲಿಬೇಕಾಗಿದೆ. ವರ್ಡ್ ಅಂದ್ರೆ ಲೆಟರ್ಸ್ ಗಳನ್ನ ಯಾವ ತರ ರೆಡಿ ಮಾಡಬಹುದು, ಮತ್ತೆ ಪೇಜಸ್ ಗಳಾಗಿರ್ಬೋದು, ಡಿಸೈನ್ಸ್ ಗಳಾಗಿರ್ಬೋದು, ಪೇಜ್ ಕವರ್ ಆಗಿರ್ಬೋದು, ಮತ್ತೆ ಅವು ಏನ್ ಟೇಬಲ್ಸ್ ಗಳಿರ್ತಾವ, ಕಾಲಮ್ಸ್ ಗಳಿರ್ತಾವ, ಈ ತರ ಎಲ್ಲ ಹೆಂಗ್ ಮಾಡ್ಕೋಬಹುದು ಅನ್ನೋದನ್ನ ನಿಮ್ಗೆ ಇವತ್ತಿನ ಈ ಕ್ಲಾಸ್ ಒಳಗೆ ಹೇಳ್ಕೊಡತೀನಿ. ದಯವಿಟ್ಟು ವಿಡಿಯೋ ನೋಡಕ್ಕಿಂತ ಮುಂಚೆ ಏನ್ ಮಾಡ್ಬೇಕು, ವಿಡಿಯೋ ಕೆಳಗೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತಿರ್ತದ, ಪಟಕ್ಕನೆ ಒತ್ತರಿ, ಬಾಜು ಒಂದು ಗಂಟೆ ಬರ್ತದ, ಅದಕ್ಕೂ ಬಾರಿಸ್ ಬಿಟ್ರೆ ನಾನು ಮಾಡುವಂತ ಪ್ರತಿಯೊಂದು ವಿಡಿಯೋಸ್ಗಳು ನಿಮ್ಮ ಫೋನ್ ಮೇಲೆ ನೋಟಿಫಿಕೇಶನ್ ಬರ್ತಾವ. ನೀವು ಮನ್ಯಾಗ ಕೂತಲೆ ಟೆನ್ಷನ್ ಇಲ್ಲಾರ್ದೆ ಈಸಿಯಾಗಿ ಫ್ರೀ ಆಗಿ ಮನ್ಯಾಗ ಕೂತ್ಕೊಂಡು ಕಂಪ್ಯೂಟರ್ ಕರಿಬಹುದು. ಓಕೆ, ಕೊರೋನಾ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಹೇಳುತ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡ್ರಿ, ಇಲ್ಲಿ ಸ್ಟಾರ್ಟ್ ಒಳಗೆ ಹೋಗ್ಬೇಕು, ನಿಮ್ಮ ಕಂಪ್ಯೂಟರ್ ಒಳಗಡೆ ಸ್ಕ್ರೀನ್ ಕಾಣಿಸ್ತಾ ಇರತ್ತೆ, ಆ ಸ್ಕ್ರೀನ್ ಒಳಗೆ ಮೈಕ್ರೋಸಾಫ್ಟ್ ವರ್ಡ್ ಎಲ್ಲಾದ್ರೂ ಕಾಣಿಸ್ತಿತ್ತು ಅಂದ್ರೆ ಅದಕ್ಕೆ ಓಪನ್ ಮಾಡ್ಕೊರಿ. ಸಪೋಸ್ ನಾನು ಡೆಸ್ಕ್ಟಾಪ್ ಮೇಲೆ ಎಲ್ಲಿ ಕಾಣಿಸ್ತಾ ಇಲ್ಲಪ್ಪ ಅಂದ್ರೆ ಏನ್ ಮಾಡ್ಬೇಕು, ಇಲ್ಲಿ ಸ್ಟಾರ್ಟ್ ಬಟನ್ ಒಳಗೆ ನಾಲ್ಕು ಕಲರ್ ಕೊಟ್ಟಾರ, ಕ್ಲಿಕ್ ಮಾಡ್ಕೊಂಡು ಮಾಡ್ತಿದ್ದಾನೆ ಎಲ್ಲಿ ಹೋಗ್ಬೇಕು, ಮೈಕ್ರೋಸಾಫ್ಟ್ ಆಫೀಸ್ ವರ್ಡ್ ಮೇಲೆ ಹೋಗೋಣ. ಇಲ್ಲಿ ಕಾಣಿಸ್ತಾ ಇದೆಯಾ ಮೈಕ್ರೋಸಾಫ್ಟ್ ಆಫೀಸ್ ವರ್ಡ್, ಇದ್ರ ಮೇಲೆ ನಾನು ಪಟಕ್ಕನೆ ಎಷ್ಟು ಮೈಕ್ರೋಸಾಫ್ಟ್ ಆಫೀಸ್ ವರ್ಡ್ 2007 ಇಂಗ್ಲಿಷ್ ಬರ್ಲಿ ಬರ್ಲಾರ್ದು ಇರ್ಲಿ, ಸಾಲಿ ಕಲೀಲಿ ಕಲೀಲಾರ್ದು ಇರ್ಲಿ, ಕಂಪ್ಯೂಟರ್ ಒಂದೇ ತಿಂಗಳದಾಗ ಕಲಿಬಹುದು. ಗೊತ್ತೈತಿ ನಿಮ್ಗೆ, ವಿಡಿಯೋ ದಿನ ನೋಡ್ರಿ ಆರಾಮ್ ಸರಿ, ಮನ್ಯಾಗ ಕೂತ್ ಕಂಪ್ಯೂಟರ್ ಕಲಿತೀರಿ, ಯಾರ ಬಳಿ ಒಂದು ರೂಪಾಯಿ ಕೊಟ್ಟು ಕಲಿಯೋ ಅವಶ್ಯಕತೆ ಎಲ್ಲ. ಸರ್ಟಿಫಿಕೇಟ್ ಬೇಕಂದ್ರೆ ಕಮೆಂಟ್ಸ್ ಒಳಗೆ ನನಗೆ ಡೀಟೇಲ್ಸ್ ಕಳಿಸ್ರಿ, ನಾನು ನಿಮ್ಗೆ ಸರ್ಟಿಫಿಕೇಟ್ ಕೂಡ ಗೌರ್ಮೆಂಟ್ ಸರ್ಟಿಫೈಡ್ ಸರ್ಟಿಫಿಕೇಟ್ ಕೂಡ ನಾನು ಕಳಿಸ್ಕೊಡ್ತೀನಿ. ಓಕೆ, ಮೈಕ್ರೋಸಾಫ್ಟ್ ಆಫೀಸ್ ವರ್ಡ್ ಇಲ್ಲಿ ನಡೀತಾ ಇದೆ, ಇದನ್ನ ನಾನು ಏನ್ ಮಾಡ್ಕೋತಾ ಇದ್ದೀನಿ, ಇಲ್ಲಿಂದ ಇದ್ರ ಮೇಲೆ ಪಟಕ್ನೆ ಓಪನ್ ಮಾಡಿ ಕ್ಲಿಕ್ ಮಾಡ್ಕೊಂಡೆ, ಓಪನ್ ಆಗ್ಯದ. ಓಪನ್ ಆದ್ಕೊಳ್ಳೆ ಮೇಲಿಂದ ಡಾಕ್ಯುಮೆಂಟ್ ಮೈಕ್ರೋಸಾಫ್ಟ್ ವರ್ಡ್ ಅನ್ನೋದು ಕಾಣಿಸಿ, ಇದಕ್ಕೆ ಏನಕ್ಕೆ ತರಿತಾರೋ ಟೈಟಲ್ ಬಾರ್ ಅಂತ ಕರಿತೀವಿ, ಇದಕ್ಕೆ ಮಿನಿಮೈಸ್ ಮ್ಯಾಕ್ಸಿಮೈಸ್ ಇದು ಕ್ಲೋಸ್ ಬಟನ್ ಅಂತ ಹೇಳ್ತೀವಿ, ಇದು ಕ್ವಿಕ್ ಆಕ್ಸಿಸ್ ಟೂಲ್ ಬಾರ್ ಅಂತ ಹೇಳ್ತಾರೆ, ಇದಕ್ಕೆ ಆಫೀಸ್ ಬಟನ್ ಅಂತ ಕರೀತಾರೆ, ಇದಕ್ಕೆ ಪೂರ್ತಿ ಬಂದ್ಬಿಟ್ಟು ಏನಂತ ಹೇಳ್ತೀವಪ್ಪ ಅಂದ್ರೆ ಮೆನುಸ್ ಅಂತ ಕರಿತೀವಿ, ಮೆನು ಬಾರ್. ಓಕೆ, ಬಾರ್ ಅಂದ್ರೆ ಅದು ಬಾರ್ ಅಲ್ಲಪ್ಪ, ಮತ್ತೆ ಹೊಡ್ಯಾಕ್ ಹೋಗಿರಂತೀನಿ, ಬಾರ್ ಅನ್ನ ಇದು ಮೆನು ಬಾರ್ ಅಂತ ಹೇಳ್ತಾರೆ ಇದಕ್ಕೆ. ಓಕೆ, ಶೋ ಕೆಳಗಡೆ ಕಾಣಿಸ್ತಿರೋದು ಇದಕ್ಕೆ ಏನ್ ಹೇಳ್ತಾರೆ, ರಬ್ಬಿನ್ ಅಂತ ಹೇಳ್ತಾರೆ. ಓಕೆ, ಇದು ಪೂರ್ತಿ ಬಂದ್ಬಿಟ್ಟು ರಬ್ಬಿನ್ ಅಂತ ಹೇಳ್ತೀವಿ. ಅದೇ ರಬ್ಬಿನ್ ಒಳಗಡೆ ಏನ್ ಕಾಣಿಸ್ತಾ ಇದೆಯಾ ಅಂದ್ರೆ ಇವೇನ್ ಕರಿತೀವಿ ನಾವು, ಇವೆಲ್ಲ ಕಮಾಂಡ್ಸ್ ಅಂತ ಕರಿತೀವಿ. ಇದು ಪ್ಯಾರಾಗ್ರಾಫ್ ಕಮಾಂಡ್ಸ್, ಫಾಂಟ್ ಕ್ರಮ, ಮತ್ತೆ ಕ್ಲಿಪ್ಬೋರ್ಡ್ ಕಮಾಂಡ್ ಅಂತ ಕರಿತೀವಿ. ಇದೆಲ್ಲ ಸ್ಟೈಲ್ಸ್ ಗಳಾಗಿರ್ತಾವ. ಓಕೆ, ಇವೆಲ್ಲ ಸ್ಟೈಲ್ಸ್ ವಿಡಿಯೋ ನೋಡ್ಕೋತ ಹಂಗೆ ಬೇರೆಯವ್ರು ಶೇರ್ ಮಾಡ್ತಿರ್ಬೇಕು, ಹಂಗೆ ಲೈಕ್ ಮಾಡ್ತಿರ್ಬೇಕು, ಕಮೆಂಟ್ಸ್ ಹಂಗೆ ಕೊಡ್ತಿರ್ಬೇಕು, ಝಟ್ಪಟ್ ಆಗ್ತಿರ್ಬೇಕು ಕೆಲಸ. ಓಕೆ, ಕೈಯಾಗ ಒಂದು ನೋಟ್ಬುಕ್ ತಗೋರಿ, ಪೆನ್ ತಗೋರಿ, ಏನಾದ್ರೂ ಕನ್ಫ್ಯೂಸ್ ಆಗಿತ್ತು ಬರ್ಕೋಬೇಕು, ಸುಮ್ಮನೆ ನೋಡಿ ವಿಡಿಯೋ ಮುಂದೆ ಓಡಿಸ್ಕೊಟ್ಟು ನೋಡಬಾರ್ದು, ಸರಿಯಾಗಿ ಸಮಾಧಾನ ಕೊಟ್ಟು ನೋಡ್ಬೇಕು. ಓಕೆ, ತಿಳಿದ ನಾನು ಏನೇನು ಹೇಳಿದೆ ಎಲ್ಲ ಬರ್ಕೊಡ್ರಿ. ಈಗೇನು ಮಾಡಬೇಕಾಗ್ಯದ, ಮತ್ತೆ ಹೋಮ್ ಮೆನು ಅಂತ ನಾನು ಆಲ್ರೆಡಿ ಹೇಳೀನಿ, ಇವೆಲ್ಲ ಏನೇನು ಕೆಲಸ ಮಾಡ್ತಾವ ಅನ್ನೋದು ಕೂಡ ಈ ವಿಡಿಯೋ ಕೆಳಗಡೆ ಬೇರೆ ವಿಡಿಯೋದ ಅಂದ್ರೆ ಆಗಿ ಹೋಗಿರೋ ಹಿಂದಿನ ವಿಡಿಯೋ ಲಿಂಕ್ ಕೂಡ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಒಳಗೆ, ಅಲ್ಲಿ ಓಪನ್ ಮಾಡ್ಕೊಂಡು ನೀವು ವಿಡಿಯೋನ ಈಸಿಯಾಗಿ ನೋಡ್ಕೋಬಹುದು. ಇವತ್ತು ಇದು ಮೂರನೇ ಕ್ಲಾಸ್ ಆಗಿರೋದ್ರಿಂದ ಸ್ವಲ್ಪ ಡೀಟೇಲ್ಸ್ ಆಗಿ ಹೇಳ್ಕೊಡ್ತಾ ಇದ್ದೀನಿ. ಇಲ್ಲಿಂದ ಇನ್ಸರ್ಟ್ ಮೆನು ಅನ್ನ ನಾನು ಇವತ್ತು ನಿಮ್ಗೆ ಇವತ್ತಿನ ಕ್ಲಾಸ್ ಒಳಗೆ ಹೇಳ್ಕೊಡ್ತಾ ಇದ್ದೀನಿ. ಇನ್ಸರ್ಟ್ ಮೆನು ಒಳಗೆ ಏನ್ ಕೆಲಸ ಮಾಡುತ್ತಪ್ಪ ಅಂದ್ರೆ, ಫಸ್ಟ್ ಒಂದು ಪೇಜ್ ಕವರ್ ಅಂತ ಬರುತ್ತೆ, ಫಸ್ಟ್ ಗೆ ಪೇಜ್ ಕವರ್ ಹೆಂಗ್ ಬೇಕು ಅಪ್ಪ ಅಂತೇಳಿನೂ ಕೂಡ ನೀವು ಡಿಸೈಡ್ ಮಾಡ್ಕೋಬಹುದು. ನನ್ಗೆ ಈ ತರ ಪೇಜ್ ಬೇಕು, ಆ ತರ ಪೇಜ್ ಬೇಕು ಅಂತೇಳಿ, ಅವಾಗ ಇಲ್ಲಿ ನೀವು ಕ್ಲಿಕ್ ಮಾಡಿದಾಗ ಇಲ್ಲಿ ಪೇಜ್ ಕವರ್ಸ್ ಗಳು ಬರುತ್ತೆ. ಇಲ್ಲಿ ನೋಡಿ, ನೀವು ಈ ತರ ಎಲ್ಲ ಕವರ್ಸ್ ಗಳನ್ನ ತಗೊಂಡು ಡಿಸೈನ್ ಮಾಡ್ಕೋಬಹುದು. ಅಂದ್ರೆ ಇವೆಲ್ಲ ಕಂಪನಿ ಪೇಜ್ ಆಗಿರ್ಬೋದು ಅಥವಾ ಕಂಪನಿ ಅಥವಾ ಹೋಟೆಲ್ ಒಳಗೆ ಮೆನು ಇರ್ತಾವ, ಕೊಡ್ತಾರೆ ಕೈಯಾಗ ನೋಡಿರಿ, ಅವ್ ಮೆನುಸ್ಗಳು ಕೂಡ ನಾವು ಇದ್ರೊಳಗೆ ಈಸಿಯಾಗಿ ಮಾಡಬಹುದು. ತಿಳಿದಾ ಇದೆಯಾ? ಓಕೆ, ಸಪೋಸ್ ನನಗೆ ಈ ತರ ಬೇಕಾಗಿದೆ ಅಂದ್ರೆ ಏನ್ ಮಾಡೋದು, ಇಲ್ಲಿಂದ ಕ್ಲಿಕ್ ಮಾಡ್ಕೊಳ್ಳೋದು. ನೋಡಿ, ಬಂದ್ಬಿಡ್ತು ಯಾವ ಇಯರ್ ಅನ್ನೋದು ಕೂಡ ನಾವು ಏನ್ ಮಾಡಬಹುದು. ಇಲ್ಲೊಂದು ಪಾಯಿಂಟ್ ಬರುತ್ತೆ, ಇದ್ರ ಮೇಲೆ ಜಸ್ಟ್ ಹಿಂಗ್ ಕ್ಲಿಕ್ ಮಾಡೋದು ಸಾಕು. ಯಾವ ಇಯರ್, ಇವತ್ತಿನ ಡೇಟ್ ಬೇಕು ಅಂದ್ರೆ ಇವತ್ತಿನ ಡೇಟ್ 16ನೇ ತಾರೀಕು, ಇವತ್ತಿನ ಕಂಪನಿ ಹೆಸರು ಕೂಡ ನೀವು ಇಲ್ಲಿಂದ ಟೈಪ್ ಮಾಡ್ಕೋಬಹುದು. ಓಕೆ, ಕಂಪ್ಯೂಟರ್ ಈ ಅಥಾರಿಟಿ, ಯಾರ ಅಥಾರಿಟಿ ಇದೆ ಅನ್ನೋದು ಕೂಡ ನೀವು ಟೈಪ್ ಮಾಡಿ ಬರಿಬಹುದು. ಅಂದ್ರೆ ಇದು ಪೇಜ್ ತಗೊಳಿಕ್ಕೆ ಆಯ್ತು. ನೋಡಿ, ಒಂದೇ ಪೇಜ್, ಈ ತರ ಎರಡೆರಡು ಮೂರು ಮೂರು ಪೇಜ್ ಗಳನ್ನ ನಾವು ತಗೊಂಡಿದ್ದೀವಿ, ಗೊತ್ತಾಗ್ತಿದೆ ಎರಡು ಪೇಜ್ ಬಂದಿದೆ, ಅದು ಆಟೋಮೆಟಿಕ್ ಬಂದಿರ್ತಾವ. ಓಕೆ, ಇಲ್ಲಿಂದ ನಿಮ್ ಟೈಟಲ್ ಡಾಕ್ಯುಮೆಂಟ್ಸ್ ಏನಿದೆ ಅದನ್ನು ಕೂಡ ನೀವು ಟೈಪ್ ಮಾಡ್ಕೊಂಡು ಕೆಲಸಗಳನ್ನ ಮಾಡ್ಕೋಬಹುದು. ತಿಳಿತಾ ಇದೆಯಾ? ನೆಕ್ಸ್ಟ್ ಇನ್ನೊಂದ್ ಏನ್ ಬರುತ್ತೆ ಅಂದ್ರೆ ಪೇಜ್ ಬ್ಲ್ಯಾಂಕ್ ಅಂದ್ರೆ ಇನ್ನೊಂದ್ ಪೇಜ್. ಈಗ ನೋಡಿ, ಎರಡು ಪೇಜ್ ಇದಾವೆ, ಟೂ ಪೇಜ್ ಅಂದ್ರೆ ಹೆಂಗ್ ನೋಡಬಹುದು ಅಂದ್ರೆ ಇಲ್ಲಿ ನೀವು ತೋರಿಸ್ತಿರ್ತಾರೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಾ ಮೂಲಿ ಒಳಗೆ ಸ್ಟಾರ್ಟ್ ಬಟನ್ ಒಳಗೆ ಇಲ್ಲಿ ಪೇಜ್ ನಂಬರ್ 1 of 2 ಇದೆ, ಎರಡು ಪೇಜ್ ಇದಾವೆ. ಈ ಎರಡು ಪೇಜ್ ಕೆಳಗಡೆ ನನಗೆ ಇನ್ನೊಂದು ಪೇಜ್ ವೈಟ್ ಬೇಕಾಗಿದೆಯಪ್ಪ ಅಂದ್ರೆ ಏನ್ ಮಾಡ್ಬೇಕು, ಇಲ್ಲಿಂದ ಬ್ಲ್ಯಾಂಕ್ ಪೇಜ್ ಮೇಲೆ ಕ್ಲಿಕ್ ಮಾಡಿದ್ರೆ ಮೂರು ಪೇಜ್ ಬರುತ್ತೆ. ಒಗಡೆ 2.33. ಓಕೆ, ಮೂರು ಮೂರು ಪೇಜ್ ಬಂದ್ಬಿಡಿ. ಇನ್ನೊಂದು ಪೇಜ್
ನೆಕ್ಸ್ಟ್ ಗೊತ್ತಾಗಿದೆಯಾ ಬ್ರ್ಯಾಕ್ ಪೇಜ್ ಅಂದ್ರೂ ಕೂಡ ಸೇಮ್ ಇದು ಬ್ಲ್ಯಾಂಕ್ ಪೇಜ್ ಅಂದ್ರೆ ವೈಟ್ ಪೇಜ್ ತಗೋತೀವಿ ಒಂದೇ ಪೇಜ್ ಒಳಗೆ ಸ್ವಲ್ಪ ಕಟ್ ಮಾಡಬೇಕಾಗಿದೆಯಪ್ಪ ಅಂದ್ರೆ ಕೂಡ ನಾವು ಏನ್ ಮಾಡಬಹುದು ಪೇಜ್ ಬ್ರ್ಯಾಕ್ ಅಂತ ಕೂಡ ಮಾಡಬಹುದು ಓಕೆ ಇದೆಲ್ಲ ಪೇಜ್ ಅನ್ನು ಡಿಲೀಟ್ ಮಾಡ್ಕೊಳ್ಳೋಣ ಅಲ್ಲಿ ಇವಾಗ ಇವೆಲ್ಲ ಐದು ಪೇಜ್ ಇದಾವೆ ಈ ಪೇಜ್ ಗಳನ್ನು ಹೆಂಗ್ ಡಿಲೀಟ್ ಮಾಡೋದು ಇಲ್ಲಿ ರೈಟ್ ಕ್ಲಿಕ್ ಮಾಡ್ಕೊರಿ ನಿಮ್ಮ ಯಾವುದು ಮೌಸ್ ಒಳಗಡೆ ರೈಟ್ ಕ್ಲಿಕ್ ಮಾಡ್ಕೊಂಡು ಏನಾದರೂ ಆಪ್ಷನ್ ಸಿಗುತ್ತಾ ಅನ್ನ ನೋಡೋಣ ಇಲ್ಲಿ ओके okay, स्टाइल ऐनो ट्रांसलेशन बरता है ना डिलीट अंदर ब्रेक पेज मेले नोड़ो इन पेज एडिट बरता है पेज आयु ब्रेक पेज आर ने पेज बंद नोड़ इन पेजस बरता नोड़ नेट ब्रेक पेज इले पेज बंद ತಿಳಿತಾ ಡಿಲೀಟ್ ಮಾಡಬೇಕಲ್ಲ ಅಂದ್ರೆ ಏನು ಮಾಡಬೇಕು ನೀವು ಇಲ್ಲಿ ಕ್ಲಿಕ್ ಮಾಡ್ಕೊಂಡು ಕೀಬೋರ್ಡ್ ಒಳಗೆ ಬ್ಯಾಕ್ ಪೇಸ್ ಅನ್ನು ಒತ್ತಬೇಕು ಬ್ಯಾಕ್ ಪೇಸ್ ಅನ್ನು ಕ್ಲಿಕ್ ಮಾಡ್ತಾ ಹೋದ್ರೆ ಏನಾಗ್ತವ ಪೇजेस ಗಳನ್ನ ಕಡಿಮೆ ಮಾಡ್ಕೊತ ಹೋಗಬಹುದು ನೋಡಿ ಇಲ್ಲಿಂದ ಪೇಜ್ 2 ಬಂತು ನೋಡಿ ಇವಾಗ ಮತ್ತೆ ಕ್ಲಿಕ್ ಮಾಡ್ಕೊತೀನಿ ಪೇಜ್ 1 ಬಂದ ಬಿಡುತ್ತೆ ನೋಡಿ ಬರ್ತಾ ಪೇಜ್ 1 ಬಂತು ಒಂದೇ ಒಂದು ಪೇಜ್ ಇದೆ ಎರಡು ಪೇಜ್ ಇಲ್ಲ ಇವಾಗ ತಿಳಿತಾ ಒಂದು ಪೇಜ್ ಬಂತು ಈ ತರ ನಾವು ಏನು ಮಾಡಬಹುದು ಬ್ಯಾಕ್ ಪೇಸ್ ಮಾಡಿದಾಗ ಪೇಜ್ ಆಟೋಮ್ಯಾಟಿಕಲಿ ಡಿಲೀಟ್ ಆಗಿ ಹೋಗ್ಬಿಡುತ್ತೆ ಓಕೆ ಈ ಪೇಜ್ ಈ ಪೂರ್ತಿ ಕ್ಲೋಸ್ ಮಾಡಬೇಕಾಗಿದೆಯಪ್ಪ ಅಂದ್ರೆ ಇಲ್ಲಿಂದ ನಾನು ಕೂಡ ಕ್ಲೋಸ್ ಮಾಡ್ಕೋಬಹುದು ಇಲ್ಲ ಬೇರೆ ಪೇಜ್ ತಗೋಬೇಕಾಗಿದೆ ಅಂದ್ರೆ ನೀವು ಏನು ಮಾಡಬಹುದು ಇಲ್ಲಿಂದ ಹೋಮ್ ಬಟನ್ ಒಳಗೆ ಹೋಗಿ ಇಲ್ಲಿಂದ ನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿಂದ ಬ್ಲ್ಯಾಂಕ್ ಪೇಜ್ ಡಾಕ್ಯುಮೆಂಟ್ ಮೈಕ್ರೋಸಾಫ್ಟ್ ಆಫೀಸ್ ಆನ್ಲೈನ್ ಒಳಗಡೆ ಏನು ಮಾಡಬೇಕು ಬ್ಲ್ಯಾಂಕ್ ಪೇಜ್ ಅನ್ನು ತಗೋಬೇಕು ಬೇರೆ ಬೇರೆ ಇರ್ತಾವ ಬೇರೆ ಬೇರೆ ಫಾರ್ಮ್ಯಾಟ್ ಒಳಗಡೆ ನಾವು ತಗೋಬಹುದು ಈ ತರ ಎಲ್ಲ ಬೇರೆ ಬೇರೆ ಅದನ್ನ ತಗೋಬಹುದು ಓಕೆ ನನಗೆ ಏನು ಬೇಕು ಮೈಕ್ರೋಸಾಫ್ಟ್ ಆಫೀಸ್ ಒಳಗಡೆನೇ ಬೇಕಾಗಿದೆ ಅವಾಗ ನಾವು ಏನು ಮಾಡಬಹುದು ಬ್ಲ್ಯಾಂಕ್ ಪೇಜ್ ಅನ್ನು ಇಲ್ಲಿಂದ ಕ್ರಿಯೇಟ್ ಮಾಡ್ಕೋಬೇಕು ಓಕೆ ಇಷ್ಟೇ ಇಲ್ಲಿ ವೈಟ್ ಪೇಜ್ ಅನ್ನು ನಮಗೆ ಬರುತ್ತೆ ಅದನ್ನ ಕ್ರಿಯೇಟ್ ಮಾಡ್ಕೋಬೇಕು ಬಂದಿದೆಯಾ ಈ ತರ ಕ್ರಿಯೇಟ್ ಬರ್ತಿದಾಗ ಈಗ ಈ ತರ ಅಂದ್ರೂ ರೆಡಿ ಆಗಿದೆ ಈಗ ಮತ್ತೆ ನೆಕ್ಸ್ಟ್ ನೋಡೋಣ ಇನ್ಸರ್ಟ್ ಒಳಗಡೆ ಮತ್ತೆ ಏನು ಬತ್ತು ಇವು ಮೂರು ಗೊತ್ತಾಯ್ತು ಇದು ಟೇಬಲ್ಸ್ ಅಂದಾಗ ಏನು ಬರ್ತದ ಟೇಬಲ್ ನೋಡ್ರಿ ಭಾರಿ ಮಜೆ ಅದ ಟೇಬಲ್ ಅನ್ನು ಗೊತ್ತಾಯ್ತು ಅಂದ್ರೆ ಫುಲ್ ಪರ್ಫೆಕ್ಟ್ ಆದ್ರೆ ನೀವು ಮೈಕ್ರೋಸಾಫ್ಟ್ ವರ್ಡ್ ಒಳಗೆ ಭಾರಿ ಡಿಫಿಕಲ್ಟ್ ಅದ ಆದ್ರೂ ಭಾರಿ ಮಜಾನು ಅದ ಭಾರಿ ಇಂಟ್ರೆಸ್ಟಿಂಗ್ ಆಗಿರೋದು ಇದು ಟೇಬಲ್ಸ್ ಗಳ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ ಟೇಬಲ್ಸ್ ಅಂದ್ರೆ ಯಾವ ತರ ಡಿಸೈಡ್ ಮಾಡ್ಕೋಬೇಕು ನೀವು ಯಾವ ತರ ಕೆಲಸ ಮಾಡ್ತಾ ಇದ್ದೀರಿ ಈಗ ಸಪೋಸ್ ನೋಡಿ ನನಗೆ ಐದಾರು ಟೇಬಲ್ಸ್ ಬೇಕು ಐದಾರು ಕಾಲಮ್ಸ್ ಗಳು ಬೇಕಾಗಿದೆ ಅಂದ್ರೆ ಒಂದು ಅಲ್ಲಿ ಮೇಲ್ಗಡೆ ನೋಡಬಹುದು 1x1 ಟೇಬಲ್ ಅಂತ ಬರ್ತಾ ಇದೆ ಒಂದೇ ಲೈನ್ ಬಂದಿದೆ ಇವಾಗ ನೋಡಬಹುದು ಒಂದು ಲೈನ್ ಮಾತ್ರ ಬಂದಿದೆ ಬಂದಿದೆ ಇದರ ಒಳಗಡೆ ನಾನು ಏನಾದರೂ ಟೈಪ್ ಮಾಡಬೇಕಾಗಿತ್ತು ಅಂದ್ರೂ ಕೂಡ ನೀವು ಟೈಪ್ ಮಾಡಬಹುದು ಈಜಿಯಾಗಿ ಟೈಪ್ ಮಾಡಬಹುದು ಗೊತ್ತಾಗಿದೆಯಾ ಈಜಿಯಾಗಿ ಕೂಡ ಟೈಪ್ ಮಾಡಬಹುದು ನಾನು ಮಾಡ್ಕೊತಾ ಇದೀನಿ ಗುರು ನೈನೆಕ್ಸ್ ಕಂಪ್ಯೂಟರ್ ಎಜುಕೇಷನ್ ಸೆಂಟರ್ ಅಂತ ಬರೆದು ಬಿಡ್ತೀನಿ ರೀ ಕ್ಯಾಪ್ಷನ್ ಲಾಕ್ ಆನ್ ಇಟ್ಕೊಂಡು GURU ಕ್ಯಾಪ್ಷನ್ ಲಾಕ್ ಆನ್ ಇಟ್ಟರೆ ಕ್ಯಾಪಿಟಲ್ ಲೆಟರ್ ಬರ್ತಾವ ಕ್ಯಾಪ್ಷನ್ ಲಾಕ್ ಆಫ್ ಇಟ್ಟು ಅಂದ್ರೆ ನಿಮ್ಮ ಕೀಬೋರ್ಡ್ ಒಳಗೆ ಇರ್ತದೆ ಕ್ಯಾಪ್ಷನ್ ಲಾಕ್ ಆಫ್ ಅಂತ ಹೇಳಿ ಒಂದು ಮೂರು ಲೈಟ್ ಇರ್ತಾವ ಕೀಬೋರ್ಡ್ದಾಗ ನಡುವೆ ಲೈಟ್ ಹಾಕ್ತು ಅಂದ್ರೆ ಕ್ಯಾಪಿಟಲ್ ಲೆಟರ್ ಬರ್ತಾವ ನಡುವೆ ಲೈಟ್ ಆಫ್ ಆಯ್ತು ಅಂದ್ರೆ ಸ್ಮಾಲ್ ಲೆಟರ್ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತಾವ ಆಮೇಲೆ ನೀವು ಸ್ಕಿಪ್ಟ್ ಹಿಡಿದು ಟೈಪ್ ಮಾಡಿದ್ರೆ ಕ್ಯಾಪಿಟಲ್ ಲೆಟರ್ ಬರಲಿಕ್ಕೆ ಶುರು ಆಗ್ತಾವ ಓಕೆ GU ಗುರು 9x ಕಂಪ್ಯೂಟರ್ ಎಜುಕೇಶನ್ ಸೆಂಟರ್ ಅಂತ ನಾನು ಬರೆದು ಬಿಡ್ತಿದ್ದೀನಿ ಓಕೆ ಸೆಂಟರ್ ಅಂತ ಬರೆದು ಬಿಟ್ಟೆ ಕರ್ನಾಟಕ ಓಕೆ ಬರ್ತಾ ಇದೀನಿ ಒಂದು ಕಾಲಮ್ ಒಳಗಡೆ ಈ ತರ ಬರ್ಕೊಂಡಿದ್ದೀನಿ ಸೆಂಟರ್ ಒಳಗೆ ಬರ್ಬೇಕಲ್ಲ ಅವಾಗ ಏನ್ ಮಾಡ್ಕೋತೀನಿ ನಾನು ಇದನ್ನ ಪೂರ್ತಿ ಈ ತರ ಸೆಲೆಕ್ಷನ್ ಮೋಸ್ಟ್ಲಿ ಏನ್ ಮಾಡ್ಕೋಬೇಕು ಈ ತರ ಸೆಲೆಕ್ಟ್ ಮಾಡ್ಕೊಂಡು ಏನ್ ಮಾಡೋದು ಮತ್ತೆ ಎಲ್ಲಿ ಹೋಗ್ಬೇಕು ಅಕ್ಷರಗಳ ಸೈಜ್ ಅನ್ನ ದೊಡ್ಡ ಮಾಡ್ಲಿಕ್ಕೆ ಎಲ್ಲಿ ಹೋಗ್ಬೇಕು ಹೂ ಮೊಳಗೆ ಹೋಗಿ ಇಲ್ಲಿಂದ ದೊಡ್ಡ ಮೇಲೆ ಕ್ಲಿಕ್ ಮಾಡಿದ್ರೆ ದೊಡ್ಡ ಅಕ್ಷರ ಆಗ್ತಾವ ಅಂತ ಮೊನ್ನೆನು ಕೂಡ ಹೇಳಿನಿ ಓಕೆ ಬತ್ತ ಇದನ್ನ ಬೋಲ್ಡ್ ಮಾಡ್ಬೇಕಾಗಿತ್ತು ಅಂದ್ರೆ ಬಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋ ನೋಡಿ ಒಂದ್ ಕಾಲಮ್ ಒಳಗಡೆ ನಾನು ಈ ತರ ಲೈನ್ ತಗೋತಾ ಇದೀನಿ ಓಕೆ ನನ್ ಕಾನ್ಸೆಪ್ಟ್ ತರ ನಾನು ಡಿಸೈನ್ ಮಾಡ್ತಾ ಇದ್ದೀನಿ ಓಕೆ ನಿಮ್ಮ ಕಾನ್ಸೆಪ್ಟ್ ತರನು ಕೂಡ ನೀವು ನಿಮ್ಮ ರೀತಿ ಒಳಗಡೆ ಡಿಸೈನ್ ಮಾಡ್ಕೊರಿ ಯಾಕಂದ್ರೆ ನಾನು ತಿಳಿಸ್ಕೊಡುವಂತ ಕೆಲಸವನ್ನ ನಾನು ಪ್ರಯತ್ನ ಪಡ್ತೀನಿ ಇನ್ಸರ್ಟ್ ಮತ್ತೆ ಇಲ್ಲಿ ಟೇಬಲ್ಸ್ ಮೇಲೆ ಹೋದಾಗ ಮತ್ತೆ ನನ್ಗಡೆ ಇದರ ಕೆಳಗಡೆ ಟೇಬಲ್ಸ್ ಬೇಕಾಗಿದೆ ಅಂದ್ರೂ ಕೂಡ ನಾವು ಏನ್ ಮಾಡಬಹುದು ನೋಡಿ ಬರ್ತಾ ಇಲ್ಲ ಇವಾಗ ನೋಡಿ ಇನ್ನೊಂದು ಸ್ವಲ್ಪ ಎಂಟರ್ ಮಾಡ್ಕೊಳ್ಳೋಣ ಒಂದು ಟೇಬಲ್ ಕೆಳಗಡೆ ಹೋಗೋಣ ಇವಾಗ ಬರುತ್ತೆ ಯಾಕಂದ್ರೆ ಅದು ಆಕ್ಟಿವ್ ಆಗಿತ್ತು ಒಂದನೇ ಲೈನ್ ಒಳಗೆ ಅದೇ ಪೇಜ್ ಅನ್ನು ಆಕ್ಟಿವ್ ಆಗಿರೋದ್ರಿಂದ ಅದು ತಗೋತಾ ಇಲ್ಲ ಸ್ವಲ್ಪ ಕೆಳಗೆ ಬರೋಣ ಇಲ್ಲಿಂದ ಇನ್ಸರ್ಟ್ ಒಳಗೆ ಹೋಗಿ ಈ ತರ ಬೇರೆ ಬೇರೆ ಇಲ್ಲಿ ನೋಡಿ ಇವಾಗ ಎಷ್ಟು ಬಂತು ಒಂದೇ ಲೈನ್ ಒಳಗಡೆನೆ ಬರ್ತಾ ಇದಾವೆ ನೋಡಿ ನಾನು ಮೇಲ್ಗಡೆ ಅಷ್ಟೇ ಹೋಗ್ತಾ ಇದ್ದೀನಿ ಮೇಲ್ಗಡೆ ಅಷ್ಟೇ ಬರ್ತಾ ಇದೆ ಎಷ್ಟು ಬತ್ತಪ್ಪ ಎಷ್ಟು ಬಂದಿದ್ದಾವೆ ಕಾಲಮ್ಸ್ಗಳು ನೋಡ್ಬೋದು ನೀವು ಎಷ್ಟು ಬಂದಿದೆ 5 ಬಂದಿದೆ 10 1 ಒಂದು ಕಾಲಮ್ ಒಳಗಡೆ 10 ಒಂದು ಲೈನ್ ಒಳಗೆ 10 ಕಾಲಮ್ ಬಂದವು ಅಂದ್ರೆ ಉದ್ದುದ್ ಬರೋದು 1 2 3 4 5 6 7 8 9 10 ಬಂದವು ಇದು ಜಾಸ್ತಿನೂ ಕೂಡ ಮಾಡಬಹುದು ಹೇಳ್ತೀನಿ ಫಸ್ಟ್ ಒಂದಕ್ಕೆ ಜಾಸ್ತಿ ಕೂಡ ಮಾಡಬಹುದು ಈಗ ಇದರ ಕೆಳಗಡೆನೂ ಕೂಡ ಬೇಕಾಗಿದೆ ಅಂದ್ರೆ ಜಾಸ್ತಿ ಮಾಡ್ಕೋಬಹುದು ಈಗ ನೋಡಿ ಒಂದೊಂದು ಇಟ್ಕೊಳ್ಳೋಣ ಫಸ್ಟ್ ಒಂದೊಂದು ಇಟ್ಕೊಂಡು ಏನ್ ಮಾಡೋದು ಕೆಳಗಡೆ ಇನ್ನೂ ನನಗೆ ಜಾಸ್ತಿ ಬೇಕಾಗಿದೆ ಅಂದ್ರೆ ಏನ್ ಮಾಡಬಹುದು ನೀವು ಇಲ್ಲಿಂದಾನೇ ಹೋಗಿ ಕೂಡ ಮತ್ತೆ ಕಂಟಿನ್ಯೂ ಮಾಡಬಹುದು ನೀವು ಓಕೆ ಈ ಒಂದೇ ಕಾಲಮ್ ಒಳಗೆ ಬಂತು ಓಕೆ ಸಪೋಸ್ ಡಿಲೀಟ್ ಮಾಡ್ಕೊಳ್ಳೋಣ ಇಲ್ಲಿಂದ ಡಿಲೀಟ್ ಮಾಡ್ಕೊಳ್ಳೋಣ ಸೆಲೆಕ್ಟ್ ಮಾಡಿಬಿಟ್ಟು ಕೀಬೋರ್ಡ್ ಒಳಗೆ ಬ್ಯಾಕ್ ಪೇಸ್ ಫ್ರೆಶ್ ಮಾಡಿದ್ರೆ ಹೋಗ್ಬಿಡುತ್ತೆ ವಾಪಸ್ ಟೇಬಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಒಂದನೇ ಲೈನ್ ಮತ್ತೆ ಕೆಳಗೆ ಬಂದ್ರೆ ಕೆಳಗೆ ಬರ್ತಾವ ನೋಡಿ ಈ ತರ ಎಷ್ಟು ಬಂತು 28 8 ಲೈನ್ ಇದಾವೆ 10 ಕಾಲಮ್ ಇದಾವೆ
ಓಕೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹಿಂಗೆ ಉದ್ದುದ್ದು ಬರೋದಕ್ಕೆ ಕಾಲಮ್ ಅಂತ ಹೇಳ್ತೀವಿ. ಮನೆಗಿನಿ ಕಟ್ರಿ ಎಲ್ಲಪ್ಪ ನೋಡಿರಿಲ್ಲ ಅಲ್ಲಿ ಇಲ್ಲಿ ಸಾಲಕ್ಕೆಲ್ಲ ಕಾಲಮ್ಗಳು ಇರ್ತಾವ. ಓಕೆ ಈ ಥರ ಎಲ್ಲ ಬೇರೆ ಬೇರೆ ಇವೆಲ್ಲ ಉದ್ದುದ್ದು ಬರೋದೇ ನೀವು ಕಾಲಮ್ಸ್ಗಳು ಅಗಲಗಲ್ ಬರೋದು ಅಡ್ಡಡ್ಡ ಬರೋದು ಏನಂತ ಹೇಳ್ತಾರೆ ಅವಕ್ಕೆ ಲೈನ್ಸ್ ಅಂತ ಕೂಡ ನಾವು ಕರಿತೀವಿ. ಈಗ ಇದರ ಒಳಗಡೆ ಇನ್ನು ಜಾಸ್ತಿನೂ ಕೂಡ ಮಾಡಬಹುದು. ಜಾಸ್ತಿ ಹೆಂಗ್ ಮಾಡೋದು? ಇನ್ನೂ ನಾವು ಬೇಕಾಗಿದೆ ಕೆಳಗಡೆ ಕಾಲಮ್ ಸರ್ ಬರೀ ಹತ್ತೇ ಅಷ್ಟೇ ಬಂದವಲ್ಲ ನಾನು ಇನ್ನೂ ತಗೋಬೇಕಾಗಿದೆ ಅಂದ್ರೆ ಏನ್ ಮಾಡೋದು? ಇಲ್ಲಿಂದ ಲೇಔಟ್ ಅನ್ನೋ ಆಪ್ಷನ್ ಸಿಗುತ್ತೆ. ಓಕೆ ಅದರ ಜೊತೆನೂ ಕೂಡ ಇದನ್ನು ಇವತ್ತು ಎಕ್ಸ್ಪ್ಲೇನ್ ಆಗ್ಬಿಡುತ್ತೆ. ಲೇಔಟ್ ಒಳಗಡೆ ಹೋಗ್ಬಿಟ್ಟು ಏನ್ ಮಾಡ್ಬೋದು ನೀವು ಏನ್ ಮಾಡ್ಬೋದು, ಇಲ್ಲಿ ಪೂರ್ತಿ ಇದ್ರ ಸೆಟ್ಟಿಂಗ್ ಇದ್ದಿರತ್ತೆ ಅಕ್ಷರಗಳ ಆ ಸೆಟ್ಟಿಂಗ್ ಅನ್ನ ನಾವು ಚೇಂಜಸ್ ಮಾಡ್ಕೋಬಹುದು. ಇಲ್ಲ ಈ ಕಾಲಮ್ಸ್ ಅನ್ನ ಸೆಟ್ಟಿಂಗ್ ಅನ್ನ ಚೇಂಜಸ್ ಮಾಡ್ಬೋದು. ಕಾಲಮ್ ಸೆಟ್ಟಿಂಗ್ ಯಾವ ಥರಪ್ಪ ಅಂದ್ರೆ ಇಲ್ಲಿ ನೋಡಿ ಡಿಲೀಟ್ ಟೇಬಲ್ ಅಂದ್ರೆ ಇಲ್ಲಿಂದ ಡಿಲೀಟ್ ಸೆಲ್ ಅನ್ನೋದು ಆಗ್ಬಿಡುತ್ತೆ. ನೋಡಿ ಎಲ್ಲ ಡಿಲೀಟ್ ಪೂರ್ತಿ ಡಿಲೀಟ್ ಆಗ್ಬೇಕು. ಸೆಲೆಕ್ಟ್ ಮಾಡ್ಕೋರಿ ಇಲ್ಲಿ ಡಿಲೀಟ್ ಮೇಲೆ ಹೋಗ್ಬಿಟ್ಟು ಡಿಲೀಟ್ ಸೆಲ್ ಡಿಲೀಟ್ ಕಾಲಮ್ ಡಿಲೀಟ್ ರೋ ಡಿಲೀಟ್ ಟೇಬಲ್ ಅಂದಾಗ ಪೂರ್ತಿ ಟೇಬಲ್ ಡಿಲೀಟ್ ಆಗ್ಬಿಡುತ್ತೆ. ಓಕೆ ಒಂದೊಂದನ್ನ ವಾಪಸ್ ಬೇಕಾಗಿತ್ತು ಅಂದ್ರೆ ಕಂಟ್ರೋಲ್ ಜೆಡ್ ಮಾಡ್ಕೋತಾ ಇದೀನಿ ಕೀಬೋರ್ಡ್ ಒಳಗೆ ಅಂದ್ರೆ ಅಂಡು ಬಂದ್ಬಿಡುತ್ತೆ. ಇಲ್ಲಿನೂ ಕೂಡ ನೀವು ಮಾಡಬಹುದು, ಮೇಲ್ಗಡೆ ಕಾಣಿಸ್ತಿದ್ಯಾ ಅಂಡು ಮತ್ತೆ ಇದು ರೀಡು ಇರುತ್ತೆ, ಹೋಯ್ತು ಮತ್ತೆ ವಾಪಸ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಬಂದ್ಬಿಡುತ್ತೆ. ಓಕೆ ನೆಕ್ಸ್ಟ್ ಈಗ ಏನ್ ಮಾಡ್ತೀನಿ ನಾನು, ಈ ತರ ಗೊತ್ತಾಯ್ತಲ್ಲ ಲೇಔಟ್ ಮೇಲೆ ಹೋದಾಗ ನಾವೇನ್ ಮಾಡ್ಬೋದು ಇದ್ರ ಒಳಗಡೆ ಇನ್ಕ್ರೀಸು ಮಾಡ್ಬೋದು ಮತ್ತೆ ಡಿಸ್ಕ್ರೀಸು ಕೂಡ ಮಾಡ್ಕೊಂಡ್ಬಿಡ್ಬೋದು. ಅಂದ್ರೆ ಕಾಲಮ್ಸ್ ಗಳನ್ನ ಜಾಸ್ತಿನೂ ಕೂಡ ಮಾಡ. ನೋಡಿ ಇಲ್ಲೊಂದು ಕಾಲಮ್ ಡಿಲೀಟ್ ಆಗಿದೆ, ಸಪೋಸ್ ನನಗೆ ಇದೊಂದು ಕಾಲಮ್ ಡಿಲೀಟ್ ಆಗ್ಬೇಕು ಆಗತ್ತಾ ನೋಡೋಣ. ಡಿಲೀಟ್ ದ ಸೆಲ್ ಕ್ಲಿಕ್ ಮಾಡ್ಕೊಳ್ಳೋಣ, ಆಗಿದೆ ನೋಡಿ ಡಿಲೀಟ್ ಆಗಿದೆ. ನೆಕ್ಸ್ಟ್ ಇದು ನಡುವಿನ ಸೆಲ್ ಅನ್ನ ಡಿಲೀಟ್ ಆಗ್ಬೇಕು, ಡಿಲೀಟ್ ದ ಸೆಲ್ ಡಿಲೀಟ್ ಆಗತ್ತಾ? ಓಕೆ ಡಿಲೀಟ್, ಓಕೆ ಡಿಲೀಟ್ ಆಗಿದೆ ಬಟ್ ಕಂಟಿನ್ಯೂ ಆಗ್ತಾ ಇರತ್ತೆ. ನೋಡಿ ಇಲ್ಲಿಂದ ಆಗ್ತಾ ಇದೆ, ನಡು ಆಗೋದಿಲ್ಲ, ಎಲ್ಲಿ ಇಲ್ಲಿ ಆಗ್ತಾ ಇರತ್ತೆ. ಸಪೋಸ್ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳೋಣ ಡಿಲೀಟ್ ದ ಸೆಲ್ ಅಂದಾಗ ಏನಾಗುತ್ತೆ, ಶಿಫ್ಟ್ ಏನಿದು ಶಿಫ್ಟ್ ಸೆಲ್ ಲೆಫ್ಟ್ ಅಂತ ಹೇಳುತ್ತೆ, ಶಿಫ್ಟ್ ಸೆಲ್ ಅಪ್ ಅಂತ ಹೇಳುತ್ತೆ. ಮೇಲ್ಗಡೆದು ಡಿಲೀಟ್ ಆಗ್ಬೇಕಾಗಿತ್ತು ಅಂದ್ರೆ ಮೇಲ್ಗಡೆದು ಕೂಡ ಡಿಲೀಟ್ ಆಗ್ತಾ ಇರತ್ತೆ. ತಿಳಿತಾ ಇದೆಯಾ? ಮೇಲ್ಗಡೆ ಡಿಲೀಟ್ ಆಯ್ತು. ಈ ತರ ಏನ್ ಮಾಡಬಹುದು, ಕಾಲಮ್ಸ್ ಗಳನ್ನ ಡಿಲೀಟ್ ಕೂಡ ಮಾಡಬಹುದು, ಮತ್ತೆ ರೋ ಕೂಡ ಡಿಲೀಟ್ ಮಾಡಬಹುದು. ನೋಡಿ ಕೆಳಗಿನ ರೋ ಡಿಲೀಟ್ ಆಯ್ತು, ಇನ್ನೊಂದು ರೋ ಡಿಲೀಟ್ ಆಗ್ಬೇಕಾ? ನೋಡಿ ಡಿಲೀಟ್ ದ ಸಾರಿ ಟೇಬಲ್ ಆಯ್ತು, ಮತ್ತೆ ಅಂಡು ಮಾಡ್ಕೊಳ್ಳೋಣ. ಇಲ್ಲಿಂದ ಏನ್ ಮಾಡೋದು, ಈ ಕೆಳಗಡೆ ಡಿಲೀಟ್ ಆಗ್ಬೇಕಾಗಿದೆಯಾ, ಅವಾಗ ಏನ್ ಮಾಡೋದು, ಇಲ್ಲಿಂದ ಹೋಗ್ಬಿಟ್ಟು ಡಿಲೀಟ್ ದ ಟೇಬಲ್ ಅಲ್ಲ ಡಿಲೀಟ್ ದ ರೋ. ನೋಡಿ ಒಂದೊಂದು ರೋನು ಕೂಡ ಡಿಲೀಟ್ ಆಗ್ತಾ ಇದಾವೆ, ನೋಡ್ಬೋದು ನೀವು. ಇಲ್ಲಿಂದ ಡಿಲೀಟ್ ದ ರೋ ಅಂದಾಗ ರೋ ಡಿಲೀಟ್ ಆಗಕತ್ತಾವ. ಬಹಳ ಚಂದದ ಇದು, ಭಾರಿ ಚಂದದ. ಮನಸ್ಸು ಕೊಟ್ಟು ನೋಡ್ಬೇಕು, ಮನಸ್ಸು ಕೊಟ್ಟು ಕೆಲಸ ಮಾಡಿದ್ರೆ ಯಾರಾದ್ರೂ ನಮ್ಮ ಮುಟ್ಟಾಗಿ ಬಿಡ್ತಾರೆ, ಇಲ್ಲ ಮನಸ್ಸು ಕೊಡ್ಲಾರ್ದೆ ಮಾಡಿದ್ರೆ ಏನೂ ಸಿಗೋದೇ ಇಲ್ಲ. ಹಂಗಾಗಿ ಎರಡೆರಡು ವರ್ಷ ತಿರುಗಾಡ್ತಿರ್ತೀವಿ ಒಂದರಿಂದ, ಗೊತ್ತಾಗ್ತಿದ್ಯಾ? ಅದು ನಾನು ಕಲಿಬೇಕು, ಇದು ಸಕ್ಸಸ್ ಆಗ್ಬೇಕು ಅಂತೇಳಿ ಬೇಜಾನ್ ತಿರುಗಾಡ್ತಿರ್ತೀವಿ, ಓದ್ತಿರ್ತೀವಿ, ಆದ್ರೂ ಕೂಡ ಸಕ್ಸಸ್ ಆಗ್ತಾ ಇರೋದಿಲ್ಲ. ಹಾಗೆ ಆಗ್ತದೆ, ಟೆನ್ಷನ್ ತಗೋಬೇಡ್ರಿ, ಪ್ರಯತ್ನ ಪಡ್ಬೇಕು. ಒಂದು ವರ್ಷ ಅಲ್ಲ, ಹತ್ತು ವರ್ಷ ಹೋಗ್ಲಿ ಬಿಡಬಾರ್ದು, ಒಡೆದೆ ಒಡಿಬೇಕು, ಹೊಡಿತಾನೆ ಇರಬೇಕು. ತಿಳಿತಾ ಇದೆಯಾ? ನೋಡಿ ಇಷ್ಟು ಬಂತು. ಆಮೇಲೆ ಗೊತ್ತಾಯ್ತಾ, ಇಲ್ಲಿಂದ ಟೇಬಲ್ ಹೋಗಿ ಇಲ್ಲಿಂದ ಡ್ರಾ ಟೇಬಲ್ ಅಂದಾಗ ಗೊತ್ತಾಗಿದೆಯಾ? ಓಕೆ ಟೇಬಲ್ ಮೇಲೆ ಸಾರಿ ಲೇಔಟ್ ಒಳಗೆ ಹೇಳ್ತಾ ಇದೆ, ಲೇಔಟ್ ಒಳಗೆ ಇಲ್ಲಿಂದ ಗೊತ್ತಾಗಿದೆ ಟೇಬಲ್ಸ್ ಮತ್ತೆ ಕಾಲಮ್ ಡಿಲೀಟ್. ಡಿಲೀಟ್ ಕಾಲಮ್ ಅಂದ್ರೆ ಈ ಉದ್ದುದನ್ನು ಡಿಲೀಟ್ ಆಗ್ತಾವ, ಇದು ಪೂರ್ತಿ ಒಂದು ಕಾಲಮ್ ಡಿಲೀಟ್ ಆಗ್ಬಿಟ್ಟು. ಸೆಲೆಕ್ಟ್ ಮಾಡ್ಕೊರಿ ಡಿಲೀಟ್ ದ ಕಾಲಮ್, ಡಿಲೀಟ್ ಆಗಿದೆ ಒಂದು ಕಾಲಮ್ ಕಮ್ಮಿ ಆಯ್ತು, ಹಂಗೆ ಈ ಕಡೆ ಜಾಗನು ಕೂಡ ಕಮ್ಮಿ ಆಗ್ಬಿಡ್ತದೆ. ತಿಳಿತಾ ಇದೆಯಾ? ಇನ್ನೊಂದು ಸರ್ತಿ ಟೇಬಲ್ ಡಿಲೀಟ್ ಮಾಡ್ಕೊಳ್ಳೋಣ, ಸೆಲೆಕ್ಟ್ ದ ಟೇಬಲ್ ಡಿಲೀಟ್ ದ ಕಾಲಮ್ ಆ್ಯಂಡ್ ಡಿಲೀಟ್ ದ ಟೇಬಲ್. ಓಕೆ ಆಲ್ ಡಿಲೀಟ್ ಆಗಿದೆ. ಇನ್ನೊಂದ್ಸರ್ತಿ ಇನ್ಸರ್ಟ್ ಒಳಗೆ ಹೋಗಿ ಟೇಬಲ್ಸ್ಗಳ ಪೂರ್ತಿ ಅಪ್ಲೈ ಮಾಡ್ಕೋತಾ ಇದ್ದೀನಿ. ಇನ್ನೂ ಏನು ಕಾಣುತ್ತೆ ಇಲ್ಲಿ, ಇನ್ಸರ್ಟ್ ದ ಟೇಬಲ್ ಅಂತ ಬರುತ್ತೆ. ಇನ್ನು ಟೇಬಲ್ಸ್ ಅನ್ನ ನೀವು ಹಾಕ್ಬೋದು, ಐದು ಎಂಟು ನಂಬರ್ಸ್ ಹಾಕೊಂಡ್ಬಿಟ್ರೆ ಡೈರೆಕ್ಟ್ ಆಗಿ ಬರುತ್ತೆ. ಗೊತ್ತಾಗಿದೆ, ಒಂದು ಎರಡು ಮೂರು ನಾಲ್ಕು ಐದು, ಐದು ಕಾಲಮ್ ಐದು ರೋ, ಐದು ಕಾಲಮ್ ಎರಡು ರೋ ಬಂದಿದೆ, ನೀವು ಡೈರೆಕ್ಟ್ ಆಗಿ ಕೂಡ ಹಾಕ್ಬೋದು. ತಿಳಿತಾ ಇದೆಯಾ? ಇಲ್ಲ ಡಿಲೀಟ್, ಡಿಲೀಟ್ ದ ಕಾಲಮ್, ಬ್ಯಾಕ್ ಪೇಸ್ ಹೊಡೀರಿ ಡಿಲೀಟ್ ಆಗ್ಬಿಡುತ್ತೆ. ಸ್ವಲ್ಪ ಡಿಲೀಟ್ ಮೇಲೆ ಹೋಗಿ, ಇನ್ಸರ್ಟ್ ದ ಟೇಬಲ್. ಇಲ್ಲಿ ನೀವು ಆಟೋಮೆಟಿಕ್ ಹೇಳ್ಬೋದು, ಏನ್ ಹೇಳ್ಬೋದು, ಕಾಲಮ್ಸ್ ಗಳನ್ನ ಹೇಳ್ಬೋದು. ಇಲ್ಲಿಂದ ನಾನು ಒಂದು ಶಂಬರ್ ಬರೆದ್ ಬಿಡ್ತೀನಿ, ಎರಡು ರೋ ಬರೀತೀನಿ, ಎರಡೇ ರೋ ಶಂಬರ್ ಕಾಲಮ್ ಆಗ್ಬೇಕು, ಅವಾಗ ಓಕೆ ಹೊಡೀರಿ. ತಗೋತಾ ಇಲ್ಲ, 62 ಮಾತ್ರ ತಗೋತಾ ಇರತ್ತೆ. 60 ಬರೆಯೋಣ, 50 ಬರೀತಾ ಇದ್ದೀನಿ. ನೋಡಿ 50 ಬಾಕ್ಸ್ ಇದಾವೆ, ಇವೇನ್ ಕಾಲಮ್ ಇದಾವಲ್ಲ, 50 ಕಾಲಮ್ ಅದಾವ, ಬಟ್ ಎರಡೇ ರೋ. ರೋ ಅಂದ್ರೆ ಹಿಂಗ್ ಹಿಂಗ್ ಬರೋದಕ್ಕೆ ರೋ ಅಂತ ಕರಿತೀವಿ, ಕನ್ಫ್ಯೂಸ್ ಆಗ್ಬೇಡ. ಹಿಂಗ್ ಬರೋದು ರೋ, ಹಿಂಗ್ ಉದ್ದುದ್ದು ಬರೋದಕ್ಕೆ ಕಾಲಮ್ ಅಂತ ಹೇಳ್ತೀವಿ. ತಿಳಿತಾ ಇದೆ? ಈ ಪಾಯಿಂಟ್ ಹಿಡಿದು ಸ್ವಲ್ಪ ಸರಿಸ್ಬೋದು, ಹಿಂಗ್ ಸರಿಸ್ಬೋದು, ಗೊತ್ತಾಗತ್ತೆ. ತಿಳಿತಾ? ಡಿಲೀಟ್ ಆಗ್ಬೇಕಾ? ಮತ್ತೆ ನೋಡೋಣ ಅದಕ್ಕೆ ಕೆಳಗಡೆ ಹಂಗೆ ಡಿಲೀಟ್ ಮಾಡೋದು, ಪಟಕ್ನೆ ನೋಡಿಬಿಡೋದು. ಅದು ಏನದ ಎಲ್ಲಿ ಇನ್ಸರ್ಟ್ ಒಳಗೆ ಇದೆಲ್ಲ ಬ್ಯಾಕ್ ಪೇಸ್ ಅಂತ ಇರತ್ತೆ, ಬ್ಯಾಕ್ ಪೇಸ್, ಬ್ಯಾಕ್ ಪೇಸ್ ಒದ್ಬಿಡ್ರಿ. ಟೇಬಲ್ ಗೊತ್ತಾಯ್ತಾ? ಡ್ರಾ ಟೇಬಲ್ ಅನ್ನೋದು ಬರುತ್ತೆ ನೋಡಿ, ಇದು ಬಹಳ ಚಂದದ. ಡ್ರಾ ಟೇಬಲ್ ಅಂದಾಗ ಏನಾಗುತ್ತೆ, ಮನಸ್ಸಿಗೆ ಬಂದಾಗ ಟೇಬಲ್ ಮಾಡ್ಕೊರಿ ಅಂತ ಅರ್ಥ. ನಿಮ್ಗೆ ಹೆಂಗ್ ಬೇಕು ಹಂಗೆ ಟೇಬಲ್ ರೆಡಿ ಮಾಡ್ಕೋರಪ್ಪ ಅಂತೇಳಿ. ನೋಡಿ ನಾನು ಈ ತರ ರೆಡಿ ಮಾಡ್ಕೋತಾ ಇದ್ದೀನಿ, ಟೇಬಲ್ ಆಗ್ತಾ ಇದೆ. ಇದ್ರ ಕೆಳಗಡೆ ಇಲ್ಲಿ ಏನಾದ್ರು ಬರಿಬೇಕಾಗಿದೆ, ಇದ್ರ ಕೆಳಗಡೆ ಮತ್ತೆ ಬೇರೆ ಬೇರೆ ಐಟಮ್ಸ್ಗಳ ಹೆಸರು ಬರಿಬೇಕಾಗಿದೆ, ಅವಾಗ ಈ ತರ ಬರಿಬಹುದು. ನೆಕ್ಸ್ಟ್ ಇಲ್ಲಿಂದಾನೆ ಏನ್ ಮಾಡ್ಬೇಕು, ಈ ತರ ನನ್ಗೆ ಕಾಲಮ್ಸ್ಗಳು ಬೇಕಾಗಿದೆ ಅಂತ ಕೂಡ ನಿಮ್ಗೆ ಹೆಂಗ್ ಬೇಕು ಹಂಗೆ ಎಡಿಟ್ ಮಾಡ್ಕೋಬಹುದು ರೀ. ಕಾಲಮ್ಸ್ ನಿಮ್ಗೆ ಯಾವ ತರ ಬೇಕು ಆ ತರ ಕಾಲಮ್ಸ್ ಅರ ಹಾಕೊಂಡು ಬರಿಬಹುದು, ಕರೆಕ್ಟ್ ಸೈಜ್ ಮೇಲೆ ಬರುತ್ತೆ. ಇದರೊಳಗೆ ಇಷ್ಟೇ ನನಗೆ ಲೈನ್ ಬೇಕು, ಮತ್ತೆ ಇಷ್ಟು ನನಗೆ ಲೈನ್ ಬೇಕಾಗಿದೆ, ಮತ್ತೆ ಇದರ ನಡು ಲೈನ್ ಬೇಕು, ಮತ್ತೆ ಇದರ ನಡು ಒಂದು ಲೈನ್ ಬೇಕಾಗಿದೆ, ಈ ತರ ಭಾರಿ ಈಸಿ ಆಗಿರ್ತದೆ. ನೆಕ್ಸ್ಟ್ ಇದರ ಒಳಗಡೆ ಇನ್ನೊಂದು ಲೈನ್ ಬೇಕಾಗಿದೆ, ಇನ್ನೊಂದು ಲೈನ್ ಹಾಕೋರಿ, ಮನಸ್ಸಿಗೆ ಬಂದಟ್ಟು ಹಾಕೋರಿ, ಕಂಪ್ಯೂಟರ್ ನಿಮ್ದದ ನೀವೇ ಹಾಕೋರಪ್ಪ.
ಓಕೆ ಈ ತರ ಕಂಟಿನ್ಯೂ ಹಾಕೊಂಡ್ಬಿಡಬಹುದು. ಈ ತರ ಕಾಲಮ್ಸ್ ಗಳು ಈಸಿ ಆಗಿರತಕ್ಕಂತ ಮೆಥಡ್ ಅನ್ನ ನಾವು ಇದರೊಳಗೆ ಅಪ್ಲೈ ಮಾಡ್ಕೋಬಹುದು. ಇಲ್ಲಿ ನಡುವೊಂದು ಹಾಕಬೇಕಾಗಿದೆ, ಇದನ್ನ ಕಂಟಿನ್ಯೂ ಮಾಡ್ಕೊಳ್ಳೋಣ. ಈ ತರ ಎಲ್ಲ ಕಾಲಮ್ಸ್ ಗಳನ್ನು ಕೂಡ ನಾವು ಹಾಕಬಹುದು. ಪ್ರತಿಯೊಂದು ಕಾಲಮ್ ಒಳಗೂ ಕೂಡ ಬರಿಬಹುದು. ಓಕೆ ಡ್ರಾ ಕಾಲಮ್ ಅಲ್ಲಿ ಔಟ್ ಮಾಡ್ಕೋರಿ. ಈಗ ಪ್ರತಿಯೊಂದು ಕಾಲಮ್ ಮೇಲೂ ಕೂಡ ನೀವು ಟೈಪ್ ಮಾಡಬಹುದು. ಎಲ್ಲಾ ಕಾಲಮ್ ಮೇಲೂ ಕೂಡ ಟೈಪ್ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ. ನಿಮಗೆ ಯಾವ ತರ ಕಾಲಮ್ಸ್ ಡಿಸೈನ್ ಮಾಡಬೇಕಾಗಿದೆ ಟೇಬಲ್ಸ್, ಆ ತರ ಟೇಬಲ್ಸ್ ಅನ್ನು ಡಿಸೈನ್ ಮಾಡ್ಕೊಂಡು ಈಸಿಯಾಗಿ ಮೆಥಡ್ ಅನ್ನು ನೀವು ಫಾಲೋ ಮಾಡಬಹುದು. ತಿಳಿತಾ ಇದೆಯಾ? ನೆಕ್ಸ್ಟ್ ಸಪೋಸ್ ಎರೇಸರ್ ಮಾಡಬೇಕಾಗಿದೆ, ಅಳಕಿಸಬೇಕಾಗಿದೆ, ಕಾಲಮ್ ಒಳಗೆ ಯಾವುದಾದ್ರು ಒಂದು ಕಾಲಮ್ಸ್ ಅನ್ನ ತೆಗಿಬೇಕಾಗಿದೆ, ಸಪೋಸ್ ಲೈನ್ ಅನ್ನ ಡಿಲೀಟ್ ಮಾಡಬೇಕಾಗಿದೆ, ಅವಾಗ ಇವು ಎರಡು ಒಂದೇ ಇರಬೇಕು ಸರ್, ಇದರೊಳಗಡೆ ಈ ಲೈನ್ ಇರಬಾರ್ದಪ್ಪ ಅಂದಾಗ ಏನ್ ಮಾಡ್ಬೇಕು? ಎರೇಸರ್ ಸಿಗುತ್ತೆ, ಅಳಕಿಸೋ ರಬ್ಬರ್ ಇರ್ತದಲ್ಲ ಅದನ್ನ ತಗೊಳ್ಳೋದು. ಇಲ್ಲಿಂದ ಅದರ ಮೇಲೆ ಕ್ಲಿಕ್ ಮಾಡ್ಕೊರಿ, ಪಟಕ್ನೆ ತಂದು ಆ ಲೈನ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಎರೇಜರ್ ಆಗ್ಬಿಡುತ್ತೆ. ಲೈನ್ಸ್ ಹಾಕಿರೋ ಲೈನ್ ಪೂರ್ತಿಯಾಗಿ ನಾವು ಎರೇಜರ್ ಕೂಡ ಮಾಡ್ಕೋಬಹುದು. ನೋಡಿ ಎರೇಜರ್ ಆಗ್ತಾ ಇದೆ, ನಿಮ್ಗೆ ಯಾವ ಲೈನ್ ಬೇಕಾಗಿಲ್ಲ ಆ ಲೈನ್ ಇಲ್ಲಿಂದ ನಾವು ಎರೇಜರ್ ಕೂಡ ಮಾಡ್ಕೊಂಡ್ಬಿಡಬಹುದು ಈಸಿಯಾಗಿ. ತಿಳಿತಾ ಇದೆ? ಈ ಕಡೆ ನಾನು ಲೈನ್ ಬೇಕಾಗಿಲ್ಲ, ಈ ಕಡೆದು ಬೇಕಾಗಿಲ್ಲ, ಜಸ್ಟ್ ಇಷ್ಟೇ ಬೇಕಂದ್ರೆ ಇಷ್ಟನ್ನು ಕೂಡ ಅಪ್ಲೈ ಮಾಡ್ಕೊರಿ. ತಿಳಿತಾ ಇದೆಯಾ ಯಾವ ತರ ಅಡ್ಜಸ್ಟ್ಮೆಂಟ್ ಆಗುತ್ತೆ ಮತ್ತೆ ಯಾವ ತರ ತೆಗಿಬಹುದು ಅನ್ನೋದು ಕೂಡ ಪೂರ್ತಿ ಡೀಟೇಲ್ಸ್ ಆಗಿ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ತಿಳಿತಾ ಎರೇಜರ್, ಇದರ ಎರೇಜರ್ ಅಳಕಿಸೋದಷ್ಟೇ. ಡ್ರಾ ಅಂದಾಗ ನಾವು ಡ್ರಾ ಟೇಬಲ್ಸ್ ಅನ್ನ ನಮ್ಗೆ ಯಾವ ತರ ಬೇಕು ಆ ತರ ಟೇಬಲ್ಸ್ ಗಳನ್ನ ನಾವು ಕಂಟ್ರೋಲ್ ಜೆಡ್ ಆ ತರ ಟೇಬಲ್ಸ್ ಗಳನ್ನ ನಾವು ಏನ್ ಮಾಡಬಹುದು? ಡ್ರಾ ಮಾಡಬಹುದು. ತಿಳಿತಾ ಇದೆಯಾ? ಗೊತ್ತಿದ್ದಲ್ಲ ಎರೇಜರ್ ಮತ್ತೆ ಡ್ರಾ ಟೇಬಲ್ಸ್ ಮೇಲೆ ಯಾವ ತರ ಕೆಲಸ ಮಾಡುತ್ತೆ ಅನ್ನೋದು. ಡಿಲೀಟ್ ಮಾಡಬೇಕಾಗಿದೆ ಅಂದ್ರೆ ಇಲ್ಲಿ ಮೂಲಕ ಬರೋದು ಇದನ್ನ ಡ್ರಾ ಟೇಬಲ್ ಕ್ಯಾನ್ಸಲ್ ಮಾಡ್ಕೊರಿ. ಸಪೋಸ್ ಇದಕ್ಕೆ ಮತ್ತೆ ಬೋಲ್ಡ್ ಏನಾದ್ರೂ ಅಡ್ಜಸ್ಟ್ಮೆಂಟ್ ಕಲರ್ಸ್ ಕೊಡಬೇಕು ಅಥವಾ ಇವೆಲ್ಲ ಫಾರ್ಮೇಟ್ ಇರುತ್ತೆ, ಇವೆಲ್ಲ ಸರ್ ನೋಡ್ಕೋಬೇಕು. ನಿಮ್ ಸ್ವಂತ ಬುದ್ಧಿನೂ ಕೂಡ ಯೂಸ್ ಮಾಡ್ಕೋಬೇಕು. ಇವತ್ತೆಲ್ಲ ಕಲರ್ಸ್ ಗಳು ಬರ್ತಾವೆ, ನಿಮ್ಗೆ ಯಾವ ತರ ಕಲರ್ಸ್ ಬೇಕು, ಯಾವ ತರ ಕಾಲಮ್ಸ್ ಬೇಕು, ಆ ತರ ಕೂಡ ಲೈನ್ಸ್ ರೋನು ಕೂಡ ಬರುತ್ತೆ, ಅಪ್ಲೈ ಮಾಡ್ಕೋಬಹುದು. ಇಲ್ಲಿಂದ ನೋಡ್ರಿ ಹಲವಾರು ಲೈನ್ಸ್ ಗಳು ಮತ್ತೆ ಕಾಲಮ್ಸ್ ಗಳು ಇರ್ತಾವೆ, ಸೇಡಿಂಗ್ ಇರುತ್ತೆ, ಈ ತರ ಬಾಕ್ಸ್ ಗಳು ಕಾಲಮ್ಸ್ ಗಳು ಕೂಡ ಸಿಗ್ತಿರ್ತಾವೆ. ಸಪೋಸ್ ಬಾರ್ಡರ್ ಬೇಕಾಗಿದೆ ಅಂದ್ರೆ ಇಲ್ಲಿಂದ ಬಾರ್ಡರ್ ಆಲ್ ಬಾರ್ಡರ್ ಮೇಲೆ ಕ್ಲಿಕ್ ಮಾಡ್ಕೊರಿ, ಲೈನ್ಸ್ ಕೂಡ ಬಾರ್ಡರ್ ಆಗುತ್ತೆ. ನೆಕ್ಸ್ಟ್ ಫಿನ್ ಕಲರ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಕಲರ್ ಕೂಡ ಬಂದ್ಬಿಡುತ್ತೆ. ನಿಮ್ಗೆ ಯಾವ ತರ ಕಲರ್ ಬೇಕು ಆ ತರ ಲೈನ್ ಗೆ ಕಲರ್. ಸ್ವಲ್ಪ ಇನ್ನು ಲೈಟ್ ಆಗಿ ದಪ್ಪ ಆಗ್ಬೇಕಾಗಿತ್ತು ಅಂದ್ರೆ ಇಲ್ಲಿಂದ ಲೈನ್ ಯಾವ ತರ ಸ್ಟೈಲ್ ಒಳಗೆ ಬೇಕು ಅಂದ್ರೆ ಸ್ಟೈಲ್ ಒಳಗೆ ಅಪ್ಲೈ ಮಾಡ್ಕೊರಿ, ಈಸಿಯಾಗಿನೂ ಕೂಡ ಇರುತ್ತೆ. ತಿಳಿತಾ ಇದೆಯಾ? ನೋಡಿ ಇವಾಗ ತೆಗೆದು ಬಿಡ್ರಿ, ಇದನ್ನೇ ಸೆಲೆಕ್ಷನ್ ಮಾಡ್ಕೊಂಡು ಇಲ್ಲಿಂದಾನೆ ಅಪ್ಲೈ ಮಾಡ್ಕೊಳ್ಳೋಣ. ಇಲ್ಲಿ ಆಲ್ ಬಾರ್ಡರ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ವಾಪಸ್ ನಿಮ್ಗೆ ಯಾವ ತರ ಲೈನ್ ಬೇಕೋ ಆ ತರ ಲೈನ್ ಬರುತ್ತೆ. ಕಲರ್ ನಮಗೆ ನಾರ್ಮಲ್ ಬೇಕಾಗಿಲ್ಲ ಅಂದ್ರೆ ಏನ್ ಮಾಡೋದು? ಇಲ್ಲಿಂದಾನೆ ಕಲರ್ ಮಾಡ್ಕೋಬಹುದು. ತಿಳಿತಾ ಇದೆಯಾ? ಗೊತ್ತಾಗ್ತಿದೆಯಲ್ಲ, ಗೊತ್ತಾಗಿಲ್ಲ ಅಂದ್ರೆ ಕಮೆಂಟ್ಸ್ ಮಾಡ್ಬೇಕು. ಗೊತ್ತಾಗ್ತಾ ಇಲ್ಲ ಸರ್ ಸಮಾಧಾನ ಅಂತ ಹೇಳ್ರಿ ಅಂದ್ರೆ ಇನ್ನೂ ಸ್ವಲ್ಪ ಸಮಾಧಾನ ಮಾಡ್ತೀನಿ, ಇನ್ನೂ ಸ್ವಲ್ಪ ಚಂದ ಹೇಳ್ರಿ ಅಂದ್ರೆ ಇನ್ನೂ ಸ್ವಲ್ಪ ಚಂದ ಹೇಳ್ತೀನಿ. ಯಾಕಂದ್ರೆ ನೀವು ಹೇಳಿದ್ರೆ ಗೊತ್ತಾಗ್ಬೇಕಲ್ಲ ನಾನು ಏನ್ ತಪ್ಪು ಮಾಡ್ತಾ ಇದ್ದೀನಿ ಅಂತ. ನೀವು ಹೇಳೇ ಇಲ್ಲ ಅಂದ್ರೆ ನನಗೆ ಏನೋ ಗೊತ್ತಾಗೋದೇ ಇಲ್ಲ. ಅದಕ್ಕೋಸ್ಕರ ಹೇಳ್ತಾ ಇರ್ಬೇಕು, ಈ ತರ ಎಲ್ಲ ಕಮ್ಯುನಿಟಿ ಇರ್ಬೇಕು, ಕಮ್ಯುನಿಟಿ ಇಲ್ಲ ಅಂದ್ರೆ ಪ್ರಾಬ್ಲಮ್ ಆಗಿರುತ್ತೆ. ಈ ತರ ಎಲ್ಲ ಸೆಲೆಕ್ಷನ್ ಮಾಡ್ಕೊಳ್ಳಿ, ಬಾರ್ಡರ್ ಮೇಲೆ ಅಪ್ಲೈ ಮಾಡೋದು ಅವಾಗ ಬರುತ್ತೆ. ಸುಮ್ನೆ ನೀವು ಇಲ್ಲಿ ಹೋಗಿ ನಾನು ಇದು ತಗೊಂಡಿನ್ರಿ, ಮೇಲಿನ ಕಲರ್ ಇಂಥ ಲೈನ್ ತಗೊಂಡಿದ್ದೀರಿ ಸರ್, ಬರಲ್ಲಾಗ ಹಂಗ ಬರುದಿಲ್ಲ. ಅದ ಇಲ್ಲಿ ಬಾರ್ಡರ್ ಮೇಲೆ ಕ್ಲಿಕ್ ಮಾಡಿದ್ರೆ ಬಂದ್ಬಿಡ್ತದಪ್ಪ, ನೋಡಿ ಬಂದ್ಬಿಡುತ್ತದೆ ಲೈನ್ ಸೆಲೆಕ್ಷನ್ ಆಗ್ತಾ ಇದೆ. ನೆಕ್ಸ್ಟ್ ಸೆಲೆಕ್ಷನ್ ಮಾಡ್ಕೊಳ್ಳೋದು ಸೈಡಿಂಗ್ ಕಲರ್ ಬೇಕಪ್ಪ ನಿಮ್ಮ ಬಾರ್ಡರ್ ಒಳಗೆ, ಕಲರ್ ಹಾಕೋರಿ ಡಬ್ಬದೊಳಗೆ, ಹೆಂಗ ಕಲರ್ ಬೇಕು ಹಂಗ ಕಲರ್ ರೆಡಿ ಮಾಡ್ಕೋಬಹುದು. ಗೊತ್ತಾಗ್ತಿದೆಯಲ್ಲ, ಈ ತರ ಎಲ್ಲ ಕಾಲಮ್ಸ್ ಗಳಾಗಿರ್ಬೋದು, ಸೆಡಿಂಗ್ ಗಳಾಗಿರ್ಬೋದು, ಈ ತರ ಕಲರ್ಸ್ ಅನ್ನ ಕೊಡಬಹುದು. ಮತ್ತೆ ಇಲ್ಲಿಂದ ಪೆನ್ ಕಲರ್, ನೋ ಕಲರ್ ಅಂದಾಗ ಆಟೋಮೆಟಿಕ್ ಕಲರ್ ನನಗೆ ಬ್ಯಾಡ್ ಅಂದ್ರೆ ಏನ್ ಮಾಡಬಹುದು? ಕಲರ್ನು ಕೂಡ ತೆಗಿಬಹುದು. ಬೇರೆ ಬೇರೆ ಕಲರ್ ಬೇಕಂದ್ರೂ ಕೂಡ ಬೇರೆ ಬೇರೆ ಕಲರ್ಸ್ ಅನ್ನ ಅಪ್ಲೈ ಮಾಡಬಹುದು. ತಿಳಿತಾ ಇದೆಯಾ? ನೆಕ್ಸ್ಟ್ ಬೇರೆ ಕಲರ್ಸ್ ಬೇರೆ ಬೇರೆ ಈ ತರ ಬೇಕಾಗಿದ್ದು ಆಲ್ ಬಾರ್ಡರ್ ನೋಡಿ ಕ್ಲಿಕ್ ಮಾಡ್ಕೋರಿ, ಬರುತ್ತೆ. ಓಕೆ, ಇಲ್ಲಿಂದ ಸೆಲೆಕ್ಷನ್ ಮಾಡ್ಕೊಳ್ಳೋದು, ಇವೆಲ್ಲ ಲೈನ್ಸ್ ದಪ್ಪ ಸಣ್ಣ ಮಾಡ್ಕೊಳ್ಳೋದು, ಇದು ತಗೋತಾ ಇದ್ದೀನಿ ಆಲ್ ಬಾರ್ಡರ್ ಇನ್ನು ಸ್ವಲ್ಪ ದಪ್ಪ ಆಗ್ಬಿಡುತ್ತೆ. ನೋಡಿ ಈ ತರನು ಕೂಡ ನಾವು ಏನ್ ಮಾಡ್ಕೋಬಹುದು, ಬಾರ್ಡರ್ ಕೂಡ ಡಿಸೈನ್ ಕೂಡ ಇಟ್ಕೊಂಡ್ಬಿಡ್ಬೋದು. ಲೇಔಟ್, ಲೇಔಟ್ ನೀವು ಯಾವಾಗ ಲೇಔಟ್ ಬರುತ್ತೆ ಇದು ಲೇಔಟ್ ಇನ್ನೊಂದು ತಿಳ್ಕೊರಿ, ನೀವು ಇದನ್ನ ಸೆಲೆಕ್ಟ್ ಮಾಡಬೇಕ ಮಾತ್ರ ಲೇಔಟ್ ಬರುತ್ತೆ, ಅದೊಂದು ಗೊತ್ತಿರ್ಬೇಕು ನಿಮ್ಗೆ. ತಿಳಿತಾ ಬತ್ತ ಗೊತ್ತಾಗಿದೆಯಲ್ಲ, ಇದನ್ನ ಡಿಲೀಟ್ ಮಾಡ್ಕೊಳ್ಳೋಣ. ಇವಾಗ ಈ ಅಕ್ಷರಗಳಿಗೆ ಸೆಂಟರ್ ತಗೋಬೇಕಾಗಿತ್ತು ಅಂದ್ರೆ ಇಲ್ಲಿ ಸೆಂಟರ್ ಮತ್ತೆ ಲೆಫ್ಟ್ ನೋಡಿ ಅಕ್ಷರಗಳು ಚೇಂಜ್ ಆಗ್ತಾ ಇದಾವೆ. ಇಲ್ಲಿಂದ ಲೆಫ್ಟ್ ಮಾಡಬಹುದು, ಸೈಡ್ ಮಾಡಬಹುದು, ಈ ತರ ಬೇರೆ ಬೇರೆ ತರನು ಕೂಡ ಮಾಡ್ಕೋಬಹುದು. ಈ ತರ ಬಹಳ ಈಸಿ ಆಗಿರೋದ್ರಿಂದ ನಾವು ಬಹಳ ಸೂಕ್ಷ್ಮವಾಗಿ ಕಲಿಬೇಕಾಗ್ತದೆ, ಈ ತರನು ಕೂಡ ರೆಡಿ ಮಾಡ್ಕೊಂಡ್ಬಿಡ್ಬಹುದು. ಗೊತ್ತಾಗ್ತಿದ್ಯಾ? ನೆಕ್ಸ್ಟ್ ಏನ್ ಮಾಡಬಹುದು, ಇಷ್ಟೆಲ್ಲ ಆಗಿದೆ ಅಲ್ಲ, ಮತ್ತೇನ್ ಮಾಡೋದು? ಇಲ್ಲಿಂದ ಇನ್ಸರ್ಟ್ ಒಳಗೆ ಮತ್ತೇನಿದೆ, ಡಿಲೀಟ್ ಮಾಡ್ಕೊಳ್ಳೋಣ ಕಾಲಮ್. ಡಿಲೀಟ್ ದ ಕಾಲಮ್ ಅಂದ್ರೆ ಲೇಔಟ್ ಒಳಗೆ ಹೋಗಿ, ಇಲ್ಲಿಂದ ಡಿಲೀಟ್ ಒಳಗೆ ಡಿಲೀಟ್ ದ ಟೇಬಲ್. ತಿಳಿತಾ ಏನೇನ್ ಮಾಡ್ತೀವಿ ಅನ್ನೋದು ಬಹಳ ಕನ್ಫ್ಯೂಸ್ ಆಗ್ಬಿಟ್ರಿ ಕಾಣಿಸ್ತದೆ. ಡ್ರಾ ಟೇಬಲ್ ಗೊತ್ತಾಯ್ತು. ನೆಕ್ಸ್ಟ್ ಎಕ್ಸೆಲ್ ಸ್ಪೀಡ್ ಶೀಟ್ ನು ಕೂಡ ಇಲ್ಲಿಂದ ಹಾಕೊಂಡ್ಬಿಡ್ಬಹುದು. ಎಕ್ಸೆಲ್ ಒಳಗಡೆ ಇರ್ತಕ್ಕಂತ ಚಾರ್ಟ್ ನು ಕೂಡ ನಾವೇನ್ ಮಾಡ್ಬೋದು, ಇಲ್ಲಿಂದ ಡ್ರಾ ಮಾಡ್ಕೋಬಹುದು. ಅದ್ರೊಳಗೂ ಕೂಡ ನಾವೇನ್ ಮಾಡ್ಬೋದು, ಇಲ್ಲಿಂದ ಎಕ್ಸೆಲ್ ಒಳಗಡೆ ಇರ್ತಕ್ಕಂತ ಆಫೀಸ್ ನೋಡಿ, ಮೈಕ್ರೋಸಾಫ್ಟ್ ಡಾಕ್ಯುಮೆಂಟ್ಸ್ ಓಪನ್ ಆಗಿರುತ್ತೆ, ಇದರಲ್ಲಿ ಕೂಡ ABCDFZ ಅಂತ ಬಂದಿರುತ್ತೆ, ಅದನ್ನು ಕೂಡ ಅಪ್ಲೈ ಮಾಡ್ಕೊಂಡ್ಬಿಡ್ಬಹುದು. ತಿಳಿತಾ ಇದೆ ಅಂದ್ರೆ ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ ಬಹಳ ಈಸಿ ಆಗಿರುತ್ತೆ ಇದು. ಓಕೆ, ಇದ್ರೊಳಗೆ ಕ್ಯಾಲ್ಕುಲೇಷನ್ ಕೂಡ ನೀವು ಮಾಡಿ ಏನ್ ಮಾಡಬಹುದು, ಇದ್ರೊಳಗೆ ಚಾರ್ಟ್ ಕೂಡ ಹಾಕ್ಬಹುದು ಮೈಕ್ರೋಸಾಫ್ಟ್ ವರ್ಡ್ ಒಳಗೆ. ತಿಳಿತಾ ಇದೆಯಾ? ಈ ತರ ಬೇಕಾಗಿಲ್ಲಪ್ಪ ಅಂದ್ರೆ ಏನ್ ಮಾಡ್ರಿ, ಇದನ್ನ ಡಿಲೀಟ್ ಕೂಡ ಮಾಡ್ಕೊಂಡ್ಬಿಡ್ಬಹುದು. ಸೆಲೆಕ್ಟ್ ಮಾಡ್ಕೊಳ್ಳೋಣ, ಇದನ್ನೇ ಏನ್ ಮಾಡೋದು, ಡಿಲೀಟ್ ಕೂಡ ಮಾಡ್ಬಿಡ್ಬಹುದು. ಹೋಗ್ಬಿಡ್ತು.
ಗೊತ್ತಾಗಿದೆಯಲ್ಲ ಕ್ವಿಕ್ ಟೇಬಲ್ ಅಂದ್ರೆ ಆಟೋಮೆಟಿಕ್ಲಿ ಈ ತರ ಎಮರ್ಜೆನ್ಸಿ ಟೇಬಲ್ ಬೇಕಾಗಿತ್ತು ಅಂದ್ರೆ ಡೇಟ್ ಹಾಕೋಬಹುದು, ಮಾರ್ಚ್ ಏಪ್ರಿಲ್ ಮೇನು ಕೂಡ ಡೇಟ್ ಬಂದಿರ್ತದ, ಡಿಲೀಟ್ ಮಾಡ್ಕೋರಿ ಈ ತರ ಅಂದ್ರೆ ಬಹಳ ಗಡ್ಬಡೊಳಗೆ ಇದ್ದೀರಾ ಅಂದ್ರೆ ಈ ತರ ಟೇಬಲ್ಸ್ ಗಳನ್ನು ಕೂಡ ಆಡ್ ಮಾಡ್ಕೋಬಹುದು, ಬೇರೆ ಬೇರೆ ಟೇಬಲ್ಸ್ ಆಗಿರ್ಬೋದು. ಈ ತರ ಟೇಬಲ್ಸ್ ಗಳು ಅಡ್ವಾನ್ಸ್ ಸಿಗ್ತಾವ, ಹಾಕಿರೋದನ್ನ ಸಿಗ್ತಾವ, ಅಲ್ಲಿ ನೀವೇನ್ ಮಾಡ್ಬೋದು ತೆಗೆದು ಅದನ್ನ ಡಿಲೀಟ್ ಮಾಡಿದ್ರು ಕೂಡ ಕೆಲಸವನ್ನ ಮಾಡ್ಕೊಂಡ್ಬಿಡ್ಬೋದು. ಗೊತ್ತಾಗ್ತಿದ್ಯಾ ಟೇಬಲ್ಸ್ ಅನ್ನ ಯಾವ ತರ ಆಡ್ ಮಾಡಬಹುದು ಮತ್ತೆ ಅಕ್ಷರಗಳು. ಇನ್ನೊಂದ್ಸರ್ತಿ ಹೇಳ್ಬಿಡ್ತೀನಿ ನೋಡಿ, ಇಲ್ಲಿ ಸೆಲೆಕ್ಷನ್ ಮಾಡ್ಕೊಂಡು ಅಕ್ಷರಗಳು ಸೆಂಟರ್ ಒಳಗೆ ಇದಾವೆ. ಓಕೆ, ಇದಕ್ಕೆ ಡಿಸೈನ್ ಕೂಡ ಆ ತರಾನೇ ಇದೆ. ಟೇಬಲ್ಸ್ ಅಥವಾ ಲೇಔಟ್ ಮೇಲೆ ಹೋಗ್ತೀನಿ, ಇಲ್ಲಿಂದ ಸ್ವಲ್ಪ ಡಿಸೈನ್ ಕೊಡೋಣ. ಅದಕ್ಕೆ ಬಾರ್ಡರ್ ಎಲ್ಲಿ ಬರ್ತಾ ಇದೆ ಅದು ನೋಡಿ, ಬಾರ್ಡರ್ ಬರ್ತಾ ಇಲ್ಲ ಕಾಣಿಸ್ತಾ ಇದೆಯಾ. ಇಲ್ಲಿಂದ ಸೆಲ್ ತಗೋಬಹುದು ಮತ್ತೆ ಇಲ್ಲಿಂದ ಇನ್ಸರ್ಟ್ ಟೇಬಲ್ ಮಾಡ್ಕೋಬಹುದು ಮತ್ತೆ ರೋ ಮತ್ತೆ ಇಲ್ಲಿಂದ ಅಕ್ಷರಗಳ ಸೆಂಟರ್ ಮತ್ತೆ ಲೆಫ್ಟ್ ಈ ತರ ಅಕ್ಷರ ಲೆಫ್ಟ್ ರೈಟ್ ಸೆಂಟರ್ ಒಳಗೆ ಬರುತ್ತೆ. ಈ ತರನು ಕೂಡ ನಾವು ಅಡ್ಜಸ್ಟ್ಮೆಂಟ್ ಮಾಡಬಹುದು. ಡಿಸೈನ್ ಒಳಗೆ ಹೋಗಿನೂ ಕೂಡ ಡಿಸೈನ್ಸ್ ಅನ್ನು ಅಪ್ಲೈ ಮಾಡ್ಕೊಳ್ಳೋಣ, ಯಾವ್ದಾದ್ರು ಡಿಸೈನ್ಸ್ ಇದೆಯಾ ಬ್ಲಾಕ್ ಇದೆ. ಓಕೆ, ಈ ತರ ಅಂದ್ರೆ ಕೆಲವೊಂದಿದ್ರು ಡೈರೆಕ್ಟ್ ಆಗಿ ನಾವು ತಗೊಂಡಿರೋದು ರೊಕ್ಕ ಕೊಟ್ಟು ತಗೊಂಡಿರೋದಿರುತ್ತೆ, ಅದಕ್ಕೋಸ್ಕರ ಸ್ವಲ್ಪ ಚೇಂಜಸ್ ಆಗ್ತಾ ಇರುತ್ತೆ ನೋಡ್ಕೋಬಹುದು. ಬ್ಯಾಕ್ ಪೇಸ್ ಫ್ರೆಶ್ ಮಾಡ್ಕೋತಾ ಇದೀನಿ ಹೋಗ್ಬಿಡ್ತು, ಇನ್ನೊಂದ್ಸರಿ ಬ್ಯಾಕ್ ಪೇಸ್ ಫ್ರೆಶ್ ಮಾಡೋಣ ಹೋಗ್ಬಿಡುತ್ತೆ, ಅಂದ್ರೆ ಎರಡು ಮೂರು ಬಂದಿದ್ದು ಕಾಣಿಸ್ತದೆ. ಗೊತ್ತಾಗ್ತಿದೆ ರೀ. ಮತ್ತೆ ಇನ್ಸರ್ಟ್ ಒಳಗೆ ಹೋಗಿ ಟೇಬಲ್ಸ್ ಒಳಗೆ ಹೋದಾಗ ಯಾವ ತರ ಟೇಬಲ್ಸ್ ಅನ್ನ ಆಡ್ ಮಾಡಬಹುದು, ಇಷ್ಟ ಮೊದಲು ಈ ತರ ತಗೊಂಡ್ಬಿಡ್ತೀರಿ. ಇನ್ನು ಸಪೋಸ್ ಜಾಸ್ತಿ ಮಾಡಬೇಕಾಗಿದೆ ಇದ್ರೊಳಗೆ ಅಂದ್ರೆ ನಾವೇನ್ ಮಾಡಬಹುದು, ಲೇಔಟ್ ಒಳಗೆ ಹೋಗ್ಬಿಟ್ಟು ಇಲ್ಲಿ ಆಪ್ಷನ್ಸ್ ಇರುತ್ತೆ ನೋಡಿ, ಕಾಣಿಸ್ತಾ ಇದೆಯಾ ಇನ್ಸರ್ಟ್ ರೈಟ್ ಅಂದ್ರೆ ಮುಂದೆ ಇನ್ನು ನನ್ನ ಕಾಲಮ್ ಬೇಕಾಗಿತ್ತು ಅಂದ್ರೆ ಇಲ್ಲಿ ಕ್ಲಿಕ್ ಮಾಡ್ಕೋರಿ, ಇನ್ನು ಕಾಲಮ್ಸ್ ಜಾಸ್ತಿ ಆಗ್ತಾವೆ, ಎಷ್ಟು ಬೇಕು ಅಷ್ಟು ಕಾಲಮ್ಸ್ ಅನ್ನ ಜಾಸ್ತಿ ಮಾಡ್ಕೋಬಹುದು. ಮತ್ತೆ ಕೆಳಗಡೆ ಇನ್ನು ಜಾಸ್ತಿ ನನ್ನ ಕಾಲಮ್ ಬೇಕಾಗಿದೆ ಇನ್ಸರ್ಟ್ ಬಿಲೆ ಬಂದಾಗ ನೋಡಿ ಕೆಳಗಡೆನು ಕೂಡ ಇಲ್ಲಿಂದ ಕಾಲಮ್ ಜಾಸ್ತಿ ಮಾಡ್ಕೋಬಹುದು. ಇನ್ಸರ್ಟ್ ಅಬೌ ಅಂದ್ರೆ ಮೇಲ್ಗಡೆನು ಕೂಡ ಆಗ್ತಾ ಇರುತ್ತೆ, ಬಟ್ ಇಲ್ಲಿ ಫೀಲಿಂಗ್ ಆಗೋದಿಲ್ಲ, ಕೆಳಗಡೆನೆ ಬರೋದದ, ಯಾಕಂದ್ರೆ ಮೇಲೆ ಎಂಡ್ ಪೇಜ್ ಅದ, ಅಲ್ಲಿ ಮೇಲೆ ಹೋಗ್ಬೇಕು, ಕೆಳಗಡೆ ಇನ್ನು ಜಾಗ ಅದ, ಕೆಳಗೆ ಬಂದ್ಬಿಡ್ತದೆ. ತಿಳಿತಾ ಇದೆಯಾ? ಓಕೆ, ಜಾಸ್ತಿ ಸೆಲೆಕ್ಷನ್ ಮಾಡ್ಬೇಕು, ಇದನ್ನ ಇಲ್ಲಿ ಕ್ಲಿಕ್ ಮಾಡ್ಕೊಂಡೆ ಲೇಔಟ್ ಬರುತ್ತೆ. ನೀವು ಅಲ್ಲಿಂದ ಕ್ಲಿಕ್ ಮಾಡಲಿಲ್ಲ ಅಂದ್ರೆ ಲೇಔಟ್ ಆಪ್ಷನ್ ಸಿಗೋದಿಲ್ಲ. ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳೋಣ, ಲೇಔಟ್ ಒಳಗೆ ಹೋಗ್ಬಿಟ್ಟು ನಾವೇನ್ ಮಾಡೋದು, ಇಲ್ಲಿಂದ ಸೆಲೆಕ್ಟ್ ಮಾಡ್ಕೊಂಡು ಲ್ಯಾಪ್ಟಾಪ್ ಅಬೌಟ್ ಏನೇನೋ ಮಾಡ್ಬೋದು. ಸಪೋಸ್ ಇದ್ರೊಳಗಡೆ ಈ ಲೈನ್ ಡಿಲೀಟ್ ಆಗ್ಬೇಕಾಗಿದೆ ಅಂದ್ರೆ ನಾವೇನ್ ಮಾಡ್ಬೋದು, ಏನಿದೆ ಇಲ್ಲಿ ಸ್ಪ್ಲಿಟ್ ಟೇಬಲ್ ಅಂತ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೋರಿ, ಅಷ್ಟು ಕಾಲಮ್ಸ್ ಅನ್ನ ನಾವು ಡಿಲೀಟ್ ಮಾಡ್ಕೋಬಹುದು. ನೆಕ್ಸ್ಟ್ ಇದು ಇಷ್ಟು ಡಿಲೀಟ್ ಮಾಡ್ಬೇಕಾಗಿದೆ ಅಂದ್ರೆ ಏನ್ ಮಾಡೋದು, ಮತ್ತೆ ಲೇಔಟ್ ಒಳಗೆ ಹೋಗಿ ಸ್ಪ್ಲಿಟ್ ದ ಸೆಲ್ ಅಂದಾಗ ಇಲ್ಲಿಂದ ಡಿಲೀಟ್ ಮಾಡ್ಕೋಬಹುದು. ನೋಡಿ ಬಹಳ ಚಂದ ಕೆಲಸ ಮಾಡ್ತದೆ ಮೈಕ್ರೋಸಾಫ್ಟ್ ವರ್ಡ್, ಬಾರಿ ನಮ್ಗೆ ಎಲ್ಲಾ ತರ ಅನುಕೂಲ ಮಾಡಿಕೊಡತ್ತಪ್ಪ. ಹೆಂಗ್ ಬೇಕು ಹಂಗ್ ರೆಡಿ ಮಾಡ್ಕೋಬಹುದು, ಇದ್ರೊಳಗೆ ಎಲ್ಲಾ ತರ ಟೈಮ್ ಟೇಬಲ್ ಮಾಡ್ಬೋದು, ಅಥವಾ ಇದ್ರೊಳಗಡೆ ಒಂದು ಅಬ್ಜೆಕ್ಟ್ ಇದ್ರೊಳಗಡೆ ಒಂದು ಅಬ್ಜೆಕ್ಟ್ ಅನ್ನು ಕೂಡ ಟೈಪ್ ಮಾಡ್ಬೋದು ನೀವು, ಏನ್ ಟೆನ್ಷನ್ ಇಲ್ಲ, ಅವು ಬಾಕ್ಸ್ ಒಳಗೂ ಕೂಡ ಟೈಪ್ ಮಾಡ್ಬೋದು. ಓಕೆ, ಬಾಕ್ಸ್ ಒಳಗೆ ಸಪೋಸ್ ಟೈಪ್ ಮಾಡ್ಬೋದು, ಈ ತರ ಸ್ವಲ್ಪ ಬಾಕ್ಸ್ ಗೆ ಸರಿಸಬೇಕಾಗಿದೆ ಅಂದ್ರೆ ಇನ್ನೊಂದು ಈ ತರ ಎರಡು ಕಡೆ ಬಾಣಚಿನ್ ಬಂದಾಗ ಹಿಂಗ್ ಬಾಕ್ಸ್ ಗಳನ್ನ ಸರಿಸಬಹುದು. ನೋಡಿ ಈ ತರ ಎಲ್ಲ ಅಡ್ಜಸ್ಟ್ಮೆಂಟ್ ಕೂಡ ನಾವು ಬಾಕ್ಸ್ ಗೆ ಮಾಡಬಹುದು. ನೋಡಿ ಹೋಗ್ತಾ ಇದೀವ, ಕಾಲಮ್ಸ್ ಅನ್ನ ಸರಿಸಬಹುದು. ಈ ತರ ಹೋದಾಗ ಎರಡು ಕಡೆ ಬಾಣಚಿನ್ ಬಂದಾಗ ಕಾಲಮ್ಸ್ ಗಳನ್ನ ಸರಿಸಬಹುದು. ನೋಡಿ ಈ ತರ ಬಂದಾಗ ಈ ತರ ಅಡ್ಜಸ್ಟ್ಮೆಂಟ್ ಕೂಡ ಮಾಡಬಹುದು. ಗೊತ್ತಾಗ್ತಿದ್ಯಾ ನೋಡಿ, ಇದನ್ನು ಇನ್ನೂ ಸ್ವಲ್ಪ ಸರಿಸಬೇಕಾಗಿತ್ತು ಅಂದ್ರೆ ಈ ತರ ಸರಿಸಬಹುದು. ಒಳಗಡೆ ಲೈನ್, ಆ ಲೈನ್ ಮೇಲೆ ಕರೆಕ್ಟ್ ಹೋದಾಗ ಎರಡು ಕಡೆ ಬಾಣಚಿನ್ ಬಂದಾಗ ಮೋಸ್ಟ್ಲಿ ಒತ್ತಿ ಹಿಡಿದು ಈ ತರ ಸರಿಸಬಹುದು, ಈಸಿ ಆಗಿರುತ್ತೆ. ಓಕೆ, ಈ ತರ ಸರಿತಾವ ಮತ್ತೆ ಈಸಿ ಆಗಿರೋದು ಕೂಡ ನಾವು ಸರಿಸ್ಕೊಂಡು ಯಾವ ತರ ಬೇಕು ಆ ತರ ಟೈಪಿಂಗ್ ಕೂಡ ಮಾಡ್ಕೋಬಹುದು. ತಿಳಿತಾ ಇದೆಯಾ? ನೆಕ್ಸ್ಟ್ ಮತ್ತೇನಿದೆ ಅದರಲ್ಲಿ ನೋಡೋಣ, ಮತ್ತೇನಿದೆ, ಮತ್ತೆ ಆಪ್ಷನ್ಸ್ ಉಳಿತು ಲೇಔಟ್ ಒಳಗೆ ಹೋಗ್ಬಿಟ್ಟಂಗೆ. ಇವೆಲ್ಲ ಆಟೋ ಫಿಟ್ ಅಂದ್ರೆ ಏನಾಗುತ್ತೆ, ಇವೆಲ್ಲ ಇವೇನ್ ಫಿಟ್ ಅದಾವ ಒಂದೇ ಲೆವೆಲ್, ಹೆಚ್ಚ ಕಡಿಮೆ ಹೆಚ್ಚ ಕಡಿಮೆ ಕಾಣಿಸ್ತಾ ಇಲ್ಲ. ಸಣ್ಣ ಹುಡುಗರು ಒಂದು ಸಣ್ಣದು ಒಂದು ದೊಡ್ಡದು ಮಾಡ್ದಂಗೆ ಕಾಣಿಸ್ತಿಲ್ಲ, ಎಲ್ಲ ಕರೆಕ್ಟ್. ಈ ಬಾಕ್ಸ್ ಎಷ್ಟು ಸೈಜ್ ಇದೆ ಇದನ್ನು ಕೂಡ ಅದೇ ಸೈಜ್ ಒಳಗದೆ, ಅದಕ್ಕೋಸ್ಕರ ಈ ಸೈಜ್ ಕೂಡ ಡಿಫ್ರೆಂಟ್ ಮಾಡ್ಬೋದು. ನೀವು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿಂದ ಸೈಜ್ ಕೂಡ ಚೇಂಜಸ್ ಮಾಡ್ಬೋದು. ನೋಡಿ ಇಲ್ಲಿಂದ ಎಷ್ಟು ಸೈಜ್ ದೊಡ್ಡದಾಗ್ತಾ ಇದೆ, ಈ ತರ ಸೈಜ್ ಇಲ್ಲ ನನಗೆ ಅಷ್ಟೊಂದು ಬೇಕಾಗಿಲ್ಲ ಅಂದ ಇಲ್ಲಿಂದ ಕಡಿಮೆನು ಕೂಡ ಮಾಡ್ಬೋದು. ತಿಳಿತಾ ಇದೆಯಾ? ಓಕೆ, ಇದು ಅಪ್ ಮೇಲ್ಗಡೆ ಸೈಜ್ ಇದು. ಸೊ ಈ ತರ ಹೈಟಿಗೆ ವಿಡ್ತಿಗೆ ಈ ತರ ಕೂಡ ನಾವು ಅಡ್ಜಸ್ಟ್ಮೆಂಟ್ ಅನ್ನ ಮಾಡ್ಬೋದು ಇಲ್ಲಿಂದ. ಓಕೆ, ಗೊತ್ತಾಗ್ತಿದೆಯಲ್ಲ, ಬಹಳ ಈಸಿ ಅದ, ಏನಿಲ್ಲ, ಸ್ವಲ್ಪ ನೀವು ಹಂಗೆ ತಲೆ ಓಡಿಸ್ಬೇಕಪ್ಪ. ಓಕೆ, ಡಿಸ್ಟ್ರಿಬ್ಯೂಟರ್ ಅಂದ್ರೆ ಆಟೋಮೆಟಿಕ್ ಆಗಿ ಫಿಟ್ ಆಗ್ಬಿಡುತ್ತೆ ಅದು. ಗೊತ್ತಾಗ್ತಿದೆ, ಹೈಟ್ ಬಿಟ್ ಆಟೋ ಫಿಟ್ ಅಂದ್ರೆ ತನ್ನಿಂದ ತಾನೇ ಫಿಟ್ ಆಗ್ಬಿಡೋದು. ತನ್ನಿಂದ ತಾನೇ ಅಂದ್ರೆ ಒಳಗೆ ಅಕ್ಷರ ಎಷ್ಟಿರುತ್ತೆ ಆ ಅಕ್ಷರಿಗೆ ಕರೆಕ್ಟ್ ಆಗಿ ಫಿಟ್ ಆಗ್ಬಿಡುತ್ತೆ ಅದು. ನೋಡಿ ಈ ಕಾಲಮ್ ಒಳಗಡೆ ಇಷ್ಟು ಅಕ್ಷರ ಇದೆ, ಸ್ವಲ್ಪ ಈ ತರ ಡಿಸ್ಟೆನ್ಸ್ ಇತ್ತು ಅಂತ ತಿಳ್ಕೊರಿ. ಓಕೆ, ಬೇರೆ ಬೇರೆ ಕಾಲಮ್ಸ್ ಅನ್ನ ಡಿಸ್ಟೆನ್ಸ್ ಇತ್ತು ಅಂದ್ರೆ ಅದು ಫಿಟ್ ಆಗ್ಬಿಡತ್ತೆ. ತಿಳಿತಾ ಇದೆಯಾ? ಫಿಟ್ ದ ಕಾಲಮ್ ಅಂತ ಫಿಟ್ ಆಟೋ ಫಿಟ್ ಆಗ್ಬಿಡತ್ತೆ. ತಿಳಿತಾ ಇದೆಯಾ? ಆಟೋ ಫಿಟ್ ಮತ್ತೆ ಫಿಟ್ ವಿಂಡೋ ಅಂತ ಬರುತ್ತೆ. ಅಂದ್ರೆ ವಿಂಡೋಗೆ ಸಪೋಸ್ ಕಂಟ್ರೋಲ್ ಜನ್ ಮಾಡ್ತಾ ಇದ್ದೀನಿ, ಸಪೋಸ್ ಈ ತರ ಒಳಗಡೆ ಬಂದ್ಬಿಡತ್ತೆ ಅಂತ ಅಳ್ಕೊಳ್ಳೋಣ. ಓಕೆ, ಇನ್ನೂ ಸ್ವಲ್ಪ ಸಾಂದ್ ಹಿಂಗ್ ಮೂಲೆ ಹಿಡಿದು ಕೂಡ ಸಾಂಡ್ ಮಾಡ್ಬೋದಾ, ಇಲ್ಲಿ ಪಾಯಿಂಟ್ಸ್ ಇರುತ್ತೆ ಅಡ್ಜಸ್ಟ್ಮೆಂಟ್ ಮಾಡ್ಬೋದು. ಸಪೋಸ್ ಇದು ಕರೆಕ್ಟ್ ಆಗಿ ಇಲ್ಲಿ ತನಕ ಬರ್ಬೇಕಂದ್ರೆ ಈ ಫಿಟ್ ಒಳಗೆ ಹೋಗ್ಬಿಟ್ಟು ಫಿಟ್ ವಿಂಡೋಸ್ ಅಂದ್ರೆ ಇಲ್ಲಿ ಬಂದ್ಬಿಡುತ್ತೆ, ಕರೆಕ್ಟ್ ಆಗಿ ವಿಂಡೋಸ್ಗೆ ಸೆಟ್ ಆಗ್ಬಿಡುತ್ತೆ. ಓಕೆ, ಕೆಳಗಡೆ ಫಿಕ್ಸ್ಡ್ ಕಾಲಮ್ ಇಡ್ತಂದ್ರೆ ಒಂದೇ ಸೈಜ್ ಒಳಗಡೆ ಕಾಲಮ್ಸ್ ಅನ್ನ ನಾನು ಸೈಜ್ ಅನ್ನ ತಗೊಂಡೆ ಕೆಲಸ ಮಾಡ್ತಾ ಇದ್ದೀನಿ ಅಂತ ಅರ್ಥ. ನೆಕ್ಸ್ಟ್ ಇನ್ನೊಂದು ಯಾವ್ದು ಬರುತ್ತೆ, ಸ್ಪಿಲ್ಟ್ ಸೆಲ್ ಅಂದಾಗ ಅದು ಏನು ಕೆಲಸ ಮಾಡುತ್ತೆ ಇದನ್ನು ನೋಡೋಣ. ಒಂದ್ಸರಿ ಈ ತರ ಸೆಲೆಕ್ಷನ್ ಮಾಡ್ಕೊಂಡು ಏನ್ ಮಾಡಿ ಸೆಲೆಕ್ಷನ್ ಮಾಡ್ಕೊಂಡೆ ಸ್ಪಿಲ್ಡ್ ಸೆಲ್, ಅವಾಗ ಇದರ ಒಳಗಡೆ ಸೆಲ್ಸ್ ಅನ್ನ ಅಡ್ಜಸ್ಟ್ಮೆಂಟ್ ಮಾಡ್ಬೋದು, ಅದರ ಒಳಗೆ ಇನ್ನೂ ಸೆಲ್ಸ್
ಒನ್ ಬೈ ಒನ್ ಬತ್ತಾ ಇದ್ರೊಳಗಡೆ ಒಂದ್ ಲೈನ್. ಈಗ ಇದರ ಒಳಗಡೆ ಇನ್ನು ಎರಡು ಲೈನ್ ಬೇಕಾಗಿದೆ ಅಂದ್ರೆ ಇಲ್ಲಿ ಒನ್ ಇರೋ ಜಾಗಕ್ಕೆ ಏನ್ ಮಾಡ್ಕೋಬೇಕು, ನಂಬರ್ಸ್ ಆಫ್ ರೋ ಅಂದಾಗ ನಂಬರ್ಸ್ ಆಫ್ ರೋ ಅಂದ್ರೆ ಅಡ್ ಬರೋದು, ನಂಬರ್ಸ್ ಆಫ್ ಕಾಲಮ್ ಫೈವ್ ಮಾಡ್ತೀನಿ ನಾನು, 25 ಅಲ್ಲ ಫೈವ್ ಮಾಡ್ಕೋತೀನಿ ಬರತ್ತಾ ನೋಡಿ. ಐದು ಕಾಲಮ್ ಬತ್ತು, ಒಂದೇ ರೋ ಇತ್ತು, ಇದ್ರೊಳಗೆ ಐದು ಕಾಲಮ್ ಆಟೋಮೆಟಿಕ್ ಆಗಿ ನಾನು ತಗೋತಾ ಇದ್ದೀನಿ. ತಿಳಿತಾ ಇದೆಯಾ ಗೊತ್ತು? ಇದು ಮರ್ಜ್ ಸೆಲ್ ಅಂದ್ರೆ ಈಗ ನೋಡಿ ಇವೆಲ್ಲ ಸೆಲ್ ಕೂಡಿ ಒಂದೇ ಆಗ್ಬೇಕಾಗಿದೆಯಪ್ಪ ಅಂದ್ರೆ ಇಲ್ಲಿಂದ ಮರ್ಜ್ ಸೆಲ್ ಅಂತ ಕ್ಲಿಕ್ ಮಾಡಿದ್ರೆ ಅದು ಹೋಗ್ಬಿಡತ್ತೆ. ನೆಕ್ಸ್ಟ್ ಇವೆಲ್ಲ ಸೆಲ್ಗಳು ಮರ್ಜ್ ಆಗ್ಬೇಕಂದ್ರೆ ಕೂಡ್ಬಿಡ್ಬೇಕು, ಬರೀ ಲೈನ್ ಅಷ್ಟೇ ಓಪನ್ ಆಗ್ಬಿಡ್ಬೇಕಪ್ಪ ಅಂದ್ರೆ ಇಲ್ಲಿಂದ ಮರ್ಜ್ ಸೆಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಮರ್ಜ್ ಆಗ್ಬಿಡ್ತಾವ. ಈಗ ಈಸಿಯಾಗಿ ಟೈಪ್ ಮಾಡ್ಬೋದು, ಖಾಲಿ ಆಗಿದೆಯಲ್ಲ ಎಲ್ಲಾನು ಕೂಡ ಖಾಲಿ ಆಗ್ಬಿಟ್ಟಿದೆ ಟೈಪ್ ಮಾಡ್ಬೋದು. ಗೊತ್ತಾಗಿದೆಯಾ ಈ ತರ ಕೂಡ ನಾವು ಏನ್ ಮಾಡ್ತೀವಿ ಇಲ್ಲಿಂದ ಇವು ಅಕ್ಷರಗಳ ಇವು ಅಕ್ಷರಗಳು ಇವೆ ಸೆಂಟರ್ ಬೇಕಾಗಿದ್ದು ಹಿಂಗೆ ಸೆಂಟರ್ ಕೆಳಗೆ ನೆಕ್ಸ್ಟ್ ಅದ್ರ ಸ್ವಲ್ಪ ಕೆಳಗಡೆ ಮತ್ತೆ ಇದರ ಕೆಳಗೆ ಮತ್ತೆ ಇದು ಮ್ಯಾಲೆ ಅದರ ಮ್ಯಾಲೆ ಇದರ ಮ್ಯಾಲೆ ಇದು ನಟ್ ನಡು ನಟ್ ನಡು ಹೋಗ್ತದೆ. ಇಲ್ಲಿ ಚೆಕ್ ಮಾಡ್ಕೋಬೇಕು ನೀವು, ಓಕೆ ಈ ತರ ಎಲ್ಲ ಕೆಲಸ ಆಗ್ತಾವಿಲ್ಲ ಅನ್ನೋದು ಕೂಡ ಚೆಕ್ ಮಾಡ್ಕೋತಿರ್ಬೇಕು. ಗೊತ್ತಾಗ್ತಿದ್ಯಾ? ನೆಕ್ಸ್ಟ್ ಟೆಕ್ಸ್ ಏನಿದು ಟೆಕ್ಸ್ಟ್ ಡೈರೆಕ್ಷನ್ ಇರುತ್ತೆ, ಓಕೆ ಡೈರೆಕ್ಷನ್ ಕೂಡ ನೀವು ಬದಲಾವಣೆ ಮಾಡ್ಕೊಂಡ್ಬಿಡ್ಬೋದು. ಯಾವ ತರ ಅಡ್ ಬೇಕಾಗಿದೆಯಾ ಇನ್ನು ಸ್ವಲ್ಪ ಚೇಂಜಸ್ ಬೇಕಾಗಿದೆ ಅಂದ್ರೆ ಕೂಡ ನೀವು ಚೇಂಜ್ನ ಈ ತರ ಮಾಡ್ಕೋಬಹುದು. ಭಾರಿ ಈಸಿ ಆಗಿರೋದ್ರಿಂದ ಕೆಲಸಗಳ ಕೊಡ್ತಾವ, ಈಸಿಯಾಗಿ ಮಾಡ್ಬೋದು. ತಿಳಿತಾ? ನೆಕ್ಸ್ಟ್ ಈ ಕಡೆ ಇಟ್ಕೊಳ್ಳೋಣ. ಮತ್ತೇನ್ ಬಂತು ಇದ್ರೊಳಗೆ ಡಿಲೀಟ್ ಆಯ್ತು, ಪ್ರಾಪರ್ಟಿ ಅಂತ ಇರುತ್ತೆ, ಇದೇನು ಅಷ್ಟೊಂದು ಕೆಲಸ ಮಾಡೋದಿಲ್ಲ, ಬಿಟ್ಬಿಟ್ಟು ತಲೆ ಕೆಡಿಸ್ಕೋಬೇಡ್ರಿ. ವ್ಯೂ ಗ್ರೇಡ್ ಲೈನ್ ಅಂತ ಇರುತ್ತೆ, ವೇನ್ ನಮ್ಗೆ ಲೈನ್ ಕಾಣಿಸ್ತಿದೇವಲ್ಲ ಅದನ್ನೇ ನೋಡ್ಕೊಳ್ಳಿಗೋಸ್ಕರ ಯೂಸ್ ಮಾಡ್ಕೋತೀವಿ. ನೆಕ್ಸ್ಟ್ ರಿಪೀಟ್ ಹಾರ್ಡ್ವೇರ್ ರೋ ಅಂತ ಇರುತ್ತೆ, ಇದನ್ನು ಕೂಡ ಏನು ಅಷ್ಟೊಂದು ಕೆಲಸ ಏನಿಲ್ಲ ಇದರದು, ಬಿಟ್ಬಿಡ್ರಿ. ಓಕೆ ನೆಕ್ಸ್ಟ್ ಫಾರ್ಮುಲಾಸ್ಗಳು ಸಿಗ್ತವೆ, ಕೆಲವೊಂದು ಫಾರ್ಮುಲಾ ಸಿಗುತ್ತೆ, ಕೆಲವೊಂದು ಫಾರ್ಮುಲಾ ಟೈಪ್ ಮಾಡಿಕೊಂಡು ಕೂಡ ನೀವು ಇಲ್ಲಿಂದ ಅಡ್ಜಸ್ಟ್ಮೆಂಟ್ ಮಾಡಿ ಹಾಕಬಹುದು. ತಿಳಿತಾ ಇದೆಯಾ? ನೆಕ್ಸ್ಟ್ ಸೆಲ್ ಮ್ಯಾನೇಜಿಂಗ್ ಅಂತ ಇರುತ್ತೆ, ಸೆಲ್ ರೋ ಅಂತ ಕೂಡ ನೀವು ಟಾಪ್ ಬಾಟಮ್ ಅನ್ನು ಕೂಡ ಸೆಲೆಕ್ಷನ್ ಮಾಡಿಕೊಂಡು ಅದೇ ಸೆಲ್ಗೆ ಫಾಲೋ ಮಾಡ್ಕೊಂಡ್ಬಿಡ್ಬೋದು. ಓಕೆ ಮಾರ್ಜಿನ್ಸ್ ಅನ್ನ ಇಟ್ಕೊಂಡ್ಬಿಡ್ತೀವಿ. ಈ ತರ ಎಲ್ಲಾನು ಕೂಡ ನಾವು ಏನ್ ಮಾಡ್ತೀವಿ, ಇನ್ಸರ್ಟ್ ಮೆನು ಒಳಗಡೆ ಇರ್ತಕ್ಕಂಥ ಕೆಲಸ ನಿಮ್ಗೆ ಗೊತ್ತಾಗಿದೆ. ಗೊತ್ತಾಗಿದೆಯಾ? ಟೇಬಲ್ಸ್ ಅನ್ನೋದು ಗೊತ್ತಾಗಿದೆ ಒಂದು. ನೆಕ್ಸ್ಟ್ ಈ ಪಿಕ್ಚರ್ ಅನ್ನೋದು ಏನ್ ಕೆಲಸ ಮಾಡ್ತದ, ಮತ್ತೆ ಈ ಕ್ಲಿಪ್ ಆರ್ಟ್ ಅನ್ನೋದು ಏನ್ ಕೆಲಸ ಮಾಡ್ತದ ಅನ್ನೋದ್ರ ಕೂಡ ಸ್ವಲ್ಪ ಹೇಳ್ಬಿಡ್ಲೆ, ಈಸಿ ಆಗಿರತ್ತೆ. ಇಲ್ಲಾಂದ್ರೆ ನೆಕ್ಸ್ಟ್ ಕ್ಲಾಸ್ ಒಳಗೆ ಹೇಳ್ಕೊಡ್ತೀನಿ. ಒಮ್ಮೆ ಹೇಳ್ಕೊಟ್ರೆ ರುಚಿ ಇರೋದಿಲ್ಲ, ಸ್ವಲ್ಪ ಸ್ವಲ್ಪ ತಿನ್ಕೋತ ಹೋಗೋಣ. ಉಪ್ಪಿನಕಾಯಿ ಇದ್ದಂಗೆ ಇರ್ಬೇಕು ಎಜುಕೇಶನ್ ಅಂದ್ರೆ, ಒಮ್ಮೆ ಗುಳುಮ್ ಅಂತೇಳಿ ಒಂದಾನೇ ಬುಕ್ ಓದ್ಕೊಂಡು ಆ ಕತಿ ಹೇಳಕ್ ಶುರು ಮಾಡಬಾರ್ದು. ಗೊತ್ತಾಗಿದೆಯಾ? ಓಕೆ ಟೇಬಲ್ಸ್ ಅನ್ನೋದು ಗೊತ್ತಾಗಿದೆ. ಮತ್ತೆ ನೋಡೋಣ ಇವೆಲ್ಲ ಏನೇನು ಕೆಲಸ ಮಾಡ್ತಾವ ಅನ್ನೋದನ್ನ ಮುಂದೆ ಪ್ರಾಕ್ಟಿಕಲ್ ಆಗಿ ಹೇಳ್ಕೊತ ಬರ್ತಾ ಇದ್ದೀನಿ. ಮುಂದಿನ ಕ್ಲಾಸ್ ಒಳಗೆ ಮತ್ತೆ ಬಾರಿ ಹೇಳ್ಕೊಡ್ತೀನಿ. ಹಾಗೆ ವಿಡಿಯೋ ನೋಡ್ತಾ ಬೇರೆಯವರಿಗೆ ಶೇರ್ ಮಾಡ್ತಾ ಇರ್ಬೇಕಪ್ಪ. ಎಷ್ಟೋ ಜನರಿಗೆ ಕಂಪ್ಯೂಟರ್ ಕಲೀಲಿಕ್ಕೆ ಅವಕಾಶ ಇರೋದಿಲ್ಲ, ಹಣ ಇರೋದಿಲ್ಲ, ಬಾಪ ಬಹಳ ಬಡವರು ಇರ್ತಾರ, ಸ್ವಲ್ಪ ಹಣವಂತರು ಇರ್ತಾರ, ಸ್ವಲ್ಪ ಹಣವಂತರು ಇದ್ದವರೊಳಗೆ ಗುಣವಂತರು ಕೂಡ ಬಹಳ ಇರ್ತಾರೆ. ಅಂಥವ್ರು ಏನ್ ಮಾಡ್ಬೇಕಪ್ಪ ಅಂದ್ರೆ ಈ ತರ ವಿಡಿಯೋಸ್ಗಳು ನಿಮ್ಮಲ್ಲಿ ಬಂದಾಗ ಬೇರೆಯವರಿಗೆ ಶೇರ್ ಮಾಡ್ರಿ. ನಿಮ್ಮ ವಾಟ್ಸಪ್ ಗ್ರೂಪ್ ಒಳಗೆ ಹಲವಾರು ಗ್ರೂಪ್ಸ್ ಇರ್ತಾವ, ಆ ಗ್ರೂಪ್ಸ್ ಒಳಗೆ ಇದ್ರ ಲಿಂಕ್ ಕಳಿಸ್ರಿ, ಬೇರೆಯವರು ಕೂಡ ನೋಡ್ಲಿ, ಅವರು ಕೂಡ ಕಲೀಲಿ, ಸ್ವಂತ ಕಾಲ ಮೇಲೆ ನಿಂತು ಅವರು ಕೂಡ ಒಂದು ಉದ್ಯೋಗನ ಸೃಷ್ಟಿ ಮಾಡ್ಕೊಳ್ಳಿ, ಅವರು ಕೂಡ ಒಂದು ನಾಲ್ಕು ಜನರಿಗೆ ಕಲಿಸುವಂತವ್ರು ಆಗ್ಲಿ ಅನ್ನೋದು ಹೇಳುತ್ತಾ ಅದೇ ನನ್ನ ಆಶಯ. ನೀವು ಕೂಡ ಕಲೀರಿ, ಬೇರೆಯವರು ಕೂಡ ಶೇರ್ ಮಾಡೋದು. ಹಾಗೆ ನನ್ನ ಪ್ರತಿಯೊಂದು ವಿಡಿಯೋ ನೀವು ನೋಡ್ಬೇಕಾಗಿತ್ತಪ್ಪ ಅಂದ್ರೆ ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತಿರ್ತದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊರಿ. ಬಾಜು ಒಂದು ಬೆಲ್ ಐಕನ್ ಬರ್ತದೆ, ಆಲ್ ನೋಟಿಫಿಕೇಶನ್ ಅಂತ ಇರ್ತದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂದ್ರೆ ನಾನು ಯಾವಾಗ ವಿಡಿಯೋ ಮಾಡಿ ಯೂಟ್ಯೂಬ್ ಒಳಗಡೆ ಅಪ್ಲೋಡ್ ಮಾಡ್ತೀನೋ ಅವತ್ತಿನ ದಿನಾನೇ ನಿಮ್ಮ ಫೋನ್ ಮೇಲೆ ನೋಟಿಫಿಕೇಶನ್ ಬರ್ತಾವ. ನೀವು ನೋಡಿ ಈಸಿಯಾಗಿ ಮನೆಯಲ್ಲೇ ಕೂತ್ಕೊಂಡು 2 GB ಇಂಟರ್ನೆಟ್ ವೇಸ್ಟ್ ಮಾಡಲಾರ್ದೇನೆ, ಅದು ಇದು ನೋಡಿ ಹಾಳು ಮಾಡಲಾರ್ದೇನೆ ಈ ತರ ಉಪಯುಕ್ತವಾದ ಮಾಹಿತಿ ನೋಡ್ಕೊರಿ. ಫ್ರೀಯಾಗಿ ಮನೆಯಲ್ಲೇ ಕೂತ್ಕೊಂಡು ಕಂಪ್ಯೂಟರ್ ಕಲಿಯಂತಹ ಸುವರ್ಣ ಅವಕಾಶ ನಿಮ್ಗೂ ಕೂಡ ಇರ್ತದೆ, ಮನೆಯಲ್ಲಿ ಎಲ್ಲರಿಗೂ ಕೂಡ ಕಲಿಸ್ಬೋದು. ಓಕೆ ಸಣ್ಣ ಕಂಪ್ಯೂಟರ್ ಕೂಡ ತಗೊಂಡಿಡ್ಬೋದು. ಮತ್ತೆ ಸರ್ಟಿಫಿಕೇಟ್ ಏನಾದರೂ ರಿಕ್ವೈರ್ಮೆಂಟ್ ಇತ್ತು ಅಂದ್ರೆ ನಾನು ಕೊಡ್ತೀನಿ, ಪ್ರತಿಯೊಂದು ಕೂಡ ಸರ್ಟಿಫಿಕೇಟ್ ಕೂಡ ಕೊಟ್ಟಿದ್ದೀನಿ. ನಿಮ್ಗೆ ಫೋನ್ ನಂಬರ್ ಅಷ್ಟೇ ಕೊಟ್ಟರೆ ಸಾಕು, ಇಲ್ಲ ಅಂದ್ರೆ ನಿಮ್ಮ ಅಡ್ರೆಸ್ ಕೊಟ್ಟರೆ ಅದೇ ಅಡ್ರೆಸ್ಗೆ ನಾನು ಸರ್ಟಿಫಿಕೇಟ್ ಕೂಡ ಏನ್ ಮಾಡ್ತಿದ್ದೀನಿ ಪೋಸ್ಟ್ ಮುಖಾಂತರ ಕಳಿಸ್ಕೊಟ್ಟಿದ್ದೀನಿ. ಓಕೆ ಮತ್ತೆ ಸಿಗೋಣ ಈ ತರ ಹಲವಾರು ವಿಡಿಯೋಸ್ಗಳನ್ನ ಮಾಡಿ ಯೂಟ್ಯೂಬ್ ಅಪ್ಲೋಡ್ ಮಾಡ್ತಾ ಇರ್ತೀನಿ. ದಯವಿಟ್ಟು ಪೂರ್ತಿ ವಿಡಿಯೋ ನೋಡುವಂತ ಪ್ರಯತ್ನ ಪಡಬೇಕು. ಮತ್ತೆ ಸಿಗೋಣ ಬೇರೆ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಎಲ್ಲರಿಗೂ ಕೊರೋನಾ ಹಬ್ಬದ ಹಾರ್ದಿಕ ಶುಭಾಶಯಗಳು.